सदाशिवसमारम्भां शङ्कराचार्य मध्यमां अस्मदाचार्यपर्यन्तां वन्दे श्री गुरुपरम्परां श्रीशृङ्गेरिशङ्करमठमल्लेश्वरं बेङ्गलूरु अर्पुतिव श्री शारदा शरन्नवरात्रि महोत्सव एक स्वागत सुस्वागत ಎಂದಿನಂತೆ ಇವತ್ತು ಕೂಡ ಡಾಕ್ಟರ್ ಹೇಮಲತಾರವರಿಂದ ದೇವಿ ಗೀತೆಯ ಮೇಲೆ ಪ್ರವಚನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ ಈಗ ನಾನು ಡಾಕ್ಟರ್ ಹೇಮಲತಾರವರನ್ನು ವೇದಿಕೆಯ ಮೇಲೆ ಆಹ್ವಾನಿಸುತ್ತಿದ್ದೇನೆ ಧನ್ಯವಾದಗಳು काणि हैमवतीश्वरी शिवा भवानी रुद्राणी शर्वाणि सर्वमङ्गला शर्वाणि सर्वमङ्गला अपर्णा पार्वती दुर्गा ಆ ಅಪರ್ಣ ಪಾರ್ವತಿ ದುರ್ಗಾ ಮೃಡಣೀ ಚಂಡಿಕಾಂಬಿಕಾ ಆರ್ಯಾ ದಾಕ್ಷಿಣೀ ಚೈವಾ ಗಿರಿಜಾ ಮೇನಕಾತ್ಮಚ ಗಿರಿಜಾ ಮೇನಕಾತ್ಮಚ ತಾಯಿಯ ನಾಮಸ್ಮರಣೆಯೊಂದಿಗೆ ಇಂದಿನ ಪ್ರವಚನವನ್ನು ಪ್ರಾರಂಭ ಮಾಡೋಣ ನಿನ್ನೆ ದಿವಸದ ಪ್ರವಚನದಲ್ಲಿ ಬ್ರಹ್ಮೋಪ ವಿದ್ಯೋಪದೇಶವನ್ನು ದೇವಿ ಅನೇಕ ಉಪನಿಷದ್ ವಾಕ್ಯಗಳನ್ನು ಉದಾಹರಣೆ ಹೇಳ್ತಾ ಬ್ರಹ್ಮ ವಿದ್ಯೆಯನ್ನು ಯಾವ ರೀತಿಯಲ್ಲಿ ನಮ್ಮದಾಗಿಸಿಕೊಳ್ಳಬೇಕು ಅಂತಕ್ಕಂಥ ವಿಷಯವನ್ನು ತಿಳಿಸ್ಕೊಟ್ಲು ಈಗ ಈ ಎಲ್ಲ ವಿಧಾನಗಳು ಕರ್ಮ ಜ್ಞಾನ ಉಪಾಸನೆ ಯಾವ ವಿಷಯ ವಿಧಾನಗಳಾಗಲಿ ಈ ವಿಧಾನಗಳು ಅಂತಕ್ಕಂಥದ್ದು ಅಷ್ಟೇನು ಸುಲಭ ಸಾಧ್ಯವಲ್ಲ ಅಂತ ಹಿಮವಂತನಿಗೆ ಅನ್ನಿಸ್ತು ಆದ್ದರಿಂದ ಹಿಮವಂತ ಪ್ರಶ್ನೆ ಮಾಡಿದೆ ತಂದೆ ಸ್ವೀಯ ಭಕ್ತಿಂ ವದಸ್ವಾಂಬ ಏನ ಜ್ಞಾನಂ ಸುಖೇನ ಹಿ ಜಾಯೇತ ಮನುಜಸ್ಯಾಸ್ಯ ಮಧ್ಯಮಸ್ಯ ಮಧ್ಯಮ ಸ್ಯಾ ಅವಿರಾಗಿಣ ಹಿಂದೆ ಯಾವ ಒಂದು ಕರ್ಮ ಉಪಾಸನೆ ಜ್ಞಾನ ಅಂತಕ್ಕಂಥ ವಿಧಾನವನ್ನೇ ದೇವಿ ತಿಳಿಸ್ಕೊಟ್ಲು ಈ ಎಲ್ಲ ವಿಧಾನಗಳು ಕೂಡ ಅಷ್ಟೇನೂ ಸುಲಭ ಸಾಧ್ಯವಾಗಿರ್ತಕ್ಕಂಥ ವಿಧಾನಗಳಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾನೆ ಕರ್ಮ ಅಂತಕ್ಕಂಥದ್ದು ನಾವು ಹಿಂದೆ ನೋಡಿದ ಹಾಗೆ ವೇ ವೇದ ವಿಹಿತವಾಗಿರ್ತಕ್ಕಂಥ ಕರ್ಮ ಅದು ವೇದ ವಿಜ್ಞ ವೇದವನ್ನು ತಿಳಿದಿರ್ತಕ್ಕಂಥ ಅವ್ರನ್ನ ಹುಡುಕಿಕೊಳ್ಬೇಕು ಅವರಿಂದ ಅವರು ಮಂತ್ರ ಯಜ್ಞೆಯಾಗಾದಗಳನ್ನು ಮಾಡಿಸಬೇಕು ಅದಕ್ಕಾಗಿ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಸಂಗ್ರಹಿಸಬೇಕು ಅದಕ್ಕೆ ಬೇಕಾಗಿರ್ತಕ್ಕಂಥ ಕಾಲ ಮುಂತಾದವುಗಳನ್ನು ಗುರುತು ಮಾಡಬೇಕು ಕೊಡಬೇಕು ಹೀಗೆ ಅನೇಕ ಆಯಾಸದಿಂದ ಮಾಡತಕ್ಕಂಥದ್ದು ಅನೇ ಬಹಳವಾಗಿರ್ತಕ್ಕಂಥ ದ್ರವ್ಯವನ್ನು ಖರ್ಚು ಮಾಡಿ ಮಾಡ್ತಕ್ಕಂಥದ್ದು ಕರ್ಮ ಆದ್ದರಿಂದ ಕರ್ಮ ಮಾರ್ಗ ಅಂತಕ್ಕಂಥದ್ದು ಸುಲಭವಲ್ಲ ಹೀಗೆ ಮುಂದಕ್ಕೆ ಉಳಿದದ್ದನ್ನು ಹೇಳ್ತಾಳೆ ಉಪಾಸನಾ ಮಾರ್ಗ ಅಂತಕ್ಕಂಥದ್ದು ಮಾನಸಿಕವಾಗಿರ್ತಕ್ಕಂಥ ಧ್ಯಾನಾದಿಗಳು ಮನಸ್ಸನ್ನು ಕೇಂದ್ರೀಕರಿಸಿಕೊಳ್ತಕ್ಕಂಥದ್ದು ಮನಸ್ಸು ಅಂತಕ್ಕಂಥದ್ದು ಅತ್ಯಂತ ಚಂಚಲವಾಗಿರ್ತಕ್ಕಂಥದ್ದು ಚಂಚಲ ಹಿಂಹಿ ಮನಪಾರ್ಥ ಚಂಚ ಮನಸ್ಸು ಅಂತಕ್ಕಂಥದ್ದು ಬಹಳ ಚಂಚಲವಾಗಿರ್ತಕ್ಕಂಥದ್ದು ಅದನ್ನು ವಾಯೋರಿವ ಸುದುಷ್ಕರಂ ಅಂತ ಹೇಳ್ತಾನೆ ವಾಯುವನ್ನು ಹೇಗೆ ಹಿಡಿದಿಡೋದು ಸುಲಭ ಕಷ್ಟವೋ ಹಾಗೆ ಮನಸ್ಸು ಅಂತಕ್ಕಂಥದ್ದು ಚಂಚಲವಾಗಿರ್ತಕ್ಕಂಥದ್ದು ಹಿಡಿದಿಡೋದು ಕಷ್ಟ ಆದ್ದರಿಂದ ಉಪಾಸನೆಯೂ ಕಷ್ಟ ಜ್ಞಾನ ಅಂತಕ್ಕಂಥದ್ದು ಇನ್ನೂ ಹೆಚ್ಚು ಕಷ್ಟದ್ದಾಗಿರ್ತಕ್ಕಂಥದ್ದು ಒಂದೇ ಸಲ ಮನಸ್ಸಿನಲ್ಲಿ ಅದನ್ನು ತಿಳಿದುಕೊಳ್ತಕ್ಕಂಥದ್ದು ತಿಳಿದುಕೊಳ್ಳೋದನ್ನು ಉಳಿಸಿಕೊಳ್ತಕ್ಕಂಥದ್ದೇನಿದೆ ಅದು ಬಹಳ ಕಷ್ಟವಾಗಿರ್ತಕ್ಕಂಥದ್ದು ಆದ್ದರಿಂದ ಈ ಮೂರು ಮಾರ್ಗಗಳನ್ನು ಬಿಟ್ಟು ಇನ್ಯಾವುದಾದರೂ ಇದ್ದರೆ ಹೇಳು ಸ್ವೀಯಾಂ ಭಕ್ತಿಂ ನಿನ್ನಲ್ಲಿ ಭಕ್ತಿ ಅಂತಕ್ಕಂಥದ್ದೇನಿದೆ ಅದನ್ನು ಅಂಬ ವದಸ್ವ ಅದನ್ನು ನನಗೆ ಹೇಳು ಅಂತ ಹೇಳ್ತಾ ಇದ್ದಾನೆ ಏನ ಜ್ಞಾನಂ ಸುಖೇನಹಿ ಯಾವುದರಿಂದ ಈ ಜ್ಞಾನ ಅಂತಕ್ಕಂಥದ್ದು ಸುಖವಾಗಿ ದೊರಕುತ್ತೋ ಅಂತಹ ಭಕ್ತಿ ಮಾರ್ಗ ಅಂತಕ್ಕಂಥದ್ದನ್ನು ನನಗೆ ಹೇಳು ಅದು ಆ ಜಾಯೇದ ಮನುಜಸ್ಯಾಸ್ಯ ಮಧ್ಯಮಸ್ಯ ಸ್ಯ ಅವಿರಾಗಿಣ ಅಂತ ಹೇಳ್ದೆ ನಾವೆಲ್ಲರೂ ಕೂಡ ಮಧ್ಯಮರು ಅಂತ ಹೇಳ್ದ ಇಲ್ಲಿ ಅಧಿಕಾರಿಗಳು ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ ಯಾವುದೇ ಒಂದು ವಿಷಯವನ್ನು ತಿಳಿದುಕೊಳ್ಳಬೇಕಾದ್ರೆ ಅದನ್ನು ತಿಳಿದುಕೊಳ್ಳೋದಕ್ಕೆ ಯೋಗ್ಯತೆ ಅಂತಕ್ಕಂಥದ್ದು ಬೇಕು ಆ ಯೋಗ್ಯತೆ ಅಂತಕ್ಕಂಥದ್ದನ್ನು ಅಧಿಕಾರ ಅಂತ ನಾವು ಕರಿತೀವಿ ಅಧಿಕಾರ ಅಂತಕ್ಕಂಥದ್ರಲ್ಲಿ ಮೂರು ರೀತಿಯಾಗಿರ್ತಕ್ಕಂಥ ಅಧಿಕಾರವನ್ನು ಹೇಳ್ತಾರೆ ಉತ್ತಮಾಧಿಕಾರಿಗಳು ಮಧ್ಯಮಾಧಿಕಾರಿಗಳು ಮಂದಾಧಿಕಾರಿಗಳು ಅಂಥೇಳಿ ಮೂರು ರೀತಿಯಾಗಿರ್ತಕ್ಕಂಥ ಅಧಿಕಾರವನ್ನು ಹೇಳ್ತಾರೆ ಉತ್ತಮಾಧಿಕಾರಿಗಳಾಗಿರ್ತಕ್ಕಂಥವರು ಒಂದು ಸಲ ಶ್ರವಣ ಸಕಲ ಶ್ರವಣ ಮಾತ್ರದಿಂದ ವಿಷಯವನ್ನು ತಿಳಿದುಕೊಂಡು ಪರಬ್ರಹ್ಮದಲ್ಲಿ ಲೀನವಾಗತಕ್ಕಂಥ ಸಿದ್ ಸಾಧನೆಯನ್ನು ಮಾಡ್ತಾರೆ ಸಿದ್ಧಿಯನ್ನು ಪಡೀತಾರೆ ಇವರು ಉತ್ತಮಾಧಿಕಾರಿಗಳು ಶಂಕರ ಭಗವತ್ಪಾದರ ಶಿಷ್ಯರಾಗಿರ್ತಕ್ಕಂಥವರು ಭಗವತ್ಪಾದರಿಂದಲೇ ಉಪದೇಶವನ್ನು ಪಡೆದರು ಸುಲಭವಾಗಿ ಸ್ಮಾರ್ಗವನ್ನು ಹುಡುಕಿಕೊಂಡರು ಅಂತಹವರು ಉತ್ತಮ ಅಧಿಕಾರಿಗಳು ಅದೇ ಕೆಲವರಿಗೆ ಬಹಳ ಶ್ರದ್ಧೆಯೂ ಇರುತ್ತೆ ಆದರೆ ಅಷ್ಟು ಸುಲಭವಾಗಿ ವಿಷಯ ಅಂತಕ್ಕಂಥದ್ದು ಗ್ರಹಣವಾಗೋದಿಲ್ಲ ಅವರು ಯಾವುದಾದರೂ ಸಾಧನೆಯ ಮಾರ್ಗವನ್ನು ಹಿಡಿದು ಸಾಧನೆ ಮಾಡಿ ವಿಷಯವನ್ನು ಗ್ರಹಿಸಬೇಕಾಗತ್ತೆ ಅಂತಹ ಅಧಿಕಾರಿಗಳು ಅವರನ್ನು ಮಧ್ಯಮ ಅಧಿಕಾರಿಗಳು ನಾವೆಲ್ಲ ಹೆಚ್ಚು ಜನ ಈ ಒಂದು ಗುಂಪಿಗೆ ಸೇರ್ತಕ್ಕಂಥವ್ರು ನಾವು ಉತ್ತಮಾಧಿಕಾರಿಗಳಂತೂ ಖಂಡಿತ ಅಲ್ಲ ಮಂದ ಮಂದಾಧಿಕಾರಿಗಳು ಅಂತಕ್ಕಂಥವರು ಬಹಳ ಕಿ ಕೆಳಮಟ್ಟದ ಜ್ಞಾನ ಅಂತಕ್ಕಂಥಿರ್ತಕ್ಕಂಥವ್ರು ಇವರಿಗೆ ಪರಮಾತ್ಮನ ಅಥವಾ ಗುರುಗಳ ಕೃಪೆ ಅಂತಕ್ಕಂಥದ್ದು ಸಿಕ್ಕಿದಾಗ ಅವರು ಉತ್ತಮವಾಗಿರ್ತಕ್ಕಂಥ ಜ್ಞಾನವನ್ನು ಪಡೆಯೋದಕ್ಕೆ ಸಾಧ್ಯ ಅವರು ಯಾರಿದ್ದಾರೆ ಇವರನ್ನು ಮಂದಾಧಿಕಾರಿಗಳು ಅಂತ ಕರೀತಾರೆ ಆದರೆ ಇಲ್ಲಿ ಹಿಮಾಲಯ ಹೇಳ್ತಾ ಇದ್ದಾನೆ ಮಧ್ಯಮಾಧಿಮಸ್ಯ ಮಧ್ಯಮಾಧಿಕಾರಿಗಳಾಗಿರ್ತಕ್ಕಂಥ ನಮ್ಮಲ್ಲಿ ಶ್ರದ್ಧೆ ಇದೆ ಆಸಕ್ತಿ ಇದೆ ಕಲಿ ಕಲಿಯಬೇಕು ತಿಳಿದುಕೊಳ್ಬೇಕು ಅಂತಕ್ಕಂಥ ಉತ್ಸಾಹ ಇದೆ ಆದರೆ ಅವಿರಾಗಿನಹ ಆ ವೈರಾಗ್ಯ ಅಂತಕ್ಕಂಥದ್ದು ಅಷ್ಟೊಂದು ಸಿದ್ಧಿಸಿಲ್ಲ ವೈರಾಗ್ಯ ಅಂತಕ್ಕಂಥದ್ದನ್ನು ನಾವು ಸ್ಮಶಾನ ವೈರಾಗ್ಯ ಉದರ ವೈರಾಗ್ಯ ಈ ರೀತಿಯಾಗಿರ್ತಕ್ಕಂಥ ಯಾವುದೋ ಒಂದು ಸಂದರ್ಭದಲ್ಲಿ ಸ್ವಲ್ಪ ಕಾಲ ನಮ್ಮಲ್ಲಿ ವೈರಾಗ್ಯ ಅಂತಕ್ಕಂಥದ್ದು ಉಂಟಾಗಬಹುದು ಆದರೆ ಸ್ಥಿರವಾಗಿ ಆ ವೈರಾಗ್ಯ ಅಂತಕ್ಕಂಥದ್ದು ನಿಲ್ಲೋದಿಲ್ಲ ಆದ್ದರಿಂದ ನಮ್ಮ ವೈರಾಗ್ಯ ಅಂತಕ್ಕಂಥದ್ದು ಏನಿದೆ ನಾನು ನನ್ನದು ಅಂತಕ್ಕಂಥದ್ದರೆ ಏನಾದರೂ ವ್ಯತ್ಯಾಸ ಆಗುವವರೆಗೆ ಈ ವೈರಾಗ್ಯ ಅಷ್ಟೇ ಅಂತಹ ವಿರಾಗಿಗಳು ಅವಿರವಾಗಿಣಃ ವೈರಾಗ್ಯ ಅಂತಕ್ಕಂಥದ್ದು ದೃಢವಾಗಿದ್ದರೆ ಅವರು ಉತ್ತಮಾಧಿಕಾರಿಗಳು ವೈರಾಗ್ಯ ಅಂತಕ್ಕಂಥದ್ದು ಅಷ್ಟು ದೃಢವಾಗಿಲ್ಲದೇ ಇದ್ದರೂ ಕೂಡ ನಮಗೆ ಬೇಕು ನಮಗೆ ವೈರಾಗ್ಯವನ್ನು ಪಡೆಯಬೇಕು ಅಂತಕ್ಕಂಥ ಆಸಕ್ತಿ ಇದೆ ಆದರೆ ಏನು ಮಾಡಿದ್ರೂ ಅದರಲ್ಲಿ ಮನಸ್ಸು ನಿಲ್ತಾ ಇಲ್ಲ ಅಂತಹ ಸ್ಥಿತಿಯಲ್ಲಿ ನಮಗೆ ಆ ಕೃಪೆ ಪರ ದೇವಿಯ ಕೃಪೆ ಅಂತಕ್ಕಂಥದ್ದು ಸಿಕ್ಕಿದಾಗ ಮಾತ್ರ ಆ ವೈರಾಗ್ಯ ದೃಢವಾಗಿ ಜ್ಞಾನ ಅಂತಕ್ಕಂಥದ್ದು ಉಂಟಾಗೋದಕ್ಕೆ ಸಾಧ್ಯ ಅಂತಹ ಭಕ್ತಿಯನ್ನು ನನಗೆ ತಿಳಿಸ್ಕೊಡು ಅಂತ ಹೇಳಿ ಈಗ ಮುಂದಕ್ಕೆ ಯೋಗವನ್ನು ಪ್ರಾರಂಭ ಮಾಡ್ತಾಳೆ ದೇವಿ ವಾಚ ಮಾರ್ಗಾಸ್ತ್ರಯೋ ಮೇ ವಿಖ್ಯಾತ ಮೋಕ್ಷಪ್ರಾಪ್ತವು ನಗಾಧಿಪ ಮಾರ್ಗತ್ರಯ ಮೂರು ಮಾರ್ಗಗಳು ಮೋಕ್ಷಪ್ರಾಪ್ತಿಗೆ ಹೇಳಿರ್ತಕ್ಕಂಥ ಮಾರ್ಗಗಳು ಕರ್ಮ ಕರ್ಮಯೋಗೋ ಜ್ಞಾನಯೋಗೋ ಭಕ್ತಿ ಯೋಗಶ್ಚ ಸಪ್ತಮಾನ್ ಮೊದಲನೆಯದಾಗಿರ್ತಕ್ಕಂಥದ್ದು ಕರ್ಮಯೋಗ ಎರಡನೇದಾಗಿರ್ತಕ್ಕಂಥದ್ನ ಜ್ಞಾನಯೋಗ ಅಂತ ಹೇಳಿದ್ರು ಮೂರನೆಯದಾಗಿರ್ತಕ್ಕಂಥದ್ದು ಭಕ್ತಿಯೋಗ ತ್ರಯಾಣಾಮಪ್ಯಯಂ ಯೋಗ್ಯ ಕರ್ತು ಶಕ್ಯೋಥ ಸರ್ವಥ ಈ ಮೂರೂ ಯೋಗಗಳೇನಿದೆ ಈ ಮೂರೂ ಯೋಗಗಳು ಕೂಡ ಕರ್ತು ಯೋಗ್ಯ ಅನುಸರಿಸೋದಕ್ಕೆ ಯೋಗ್ಯವಾಗಿರ್ತಕ್ಕಂಥ ಮಾರ್ಗಗಳೇ ಈ ಮೂರರಲ್ಲಿ ಯಾವುದನ್ನು ಬೇಕಾದರೂ ಅನುಸರಿಸಿ ಜ್ಞಾನವನ್ನು ಪಡೆಯಬಹುದು ಅದು ಆದರೆ ಆದರೆ ಸುಲಭತ್ವಾತ್ ಮಾನಸತ್ವಾತ್ ಕಾಯಚಿತ್ವಾತ್ ಅಪೀಡನ ಆದರೆ ಆದರೆ ಈ ಒಂದು ಮೂರು ಮಾರ್ಗಗಳೇನಿದೆ ತ್ರಯಾಣಪಿ ಯೋಗ್ಯ ಅಂತ ಹೇಳಿದ್ರೂ ಕೂಡ ಮಾನಸತ್ವಾತ್ ಮಾನಸತ್ವಾ ಕಾಯಚಿತ್ತಾತ್ ಅಪೀಡನಾತ್ ಅಂತ ಈ ಮೂರು ಮುಖ್ಯವಾಗಿರ್ತಕ್ಕಂಥ ಗು ವಿಶೇಷ ಗುಣಗಳನ್ನು ಭಕ್ತಿಗೆ ಹೇಳ್ತಾ ಇದ್ದಾಳೆ ದೇವಿ ಸುಲಭತ್ವ ಅಥವಾ ಉಳಿದ ಎರಡಕ್ಕಿಂತಲೂ ಕೂಡ ಭಕ್ತಿಯೋಗ ಅಂತಕ್ಕಂಥದ್ದು ಸುಲಭ ಅಂತ ಭಕ್ತಿಯೋಗ ಅಂತಕ್ಕಂಥದ್ದು ಯಾಕೆ ಸುಲಭ ಅಂದಾಗ ಅಂದರೆ ದೇವಿ ಅಥವಾ ಯಾವುದೇ ದೇ ಪರಮಾತ್ಮ ರೂಪವನ್ನಾಗಲಿ ಅಲ್ಲಿ ಸಗುಣವಾದ ರೂಪವನ್ನು ನಾವು ಚಿತ್ರಿಸ್ಕೊಳ್ತೀವಿ ಪ್ರತೀಕವಾಗಬಹುದು ಅಥವಾ ವಿಗ್ರಹಗಳಾಗಬಹುದು ಅರ್ಚಾ ವಿಭ ಅರ್ಚಾವತಾರ ವಿಭವಾವತಾರ ಹೇಳಿ ಇದರಲ್ಲಿ ವಿಷ್ಣುವಲ್ಲಿ ವೈಷ್ಣವರಲ್ಲಿ ಬೇಕಾದ ರೀತಿಯಾಗಿರ್ತಕ್ಕಂಥ ವ್ಯೂಹಾವತಾರ ಹೀಗೆ ಅವತಾರಗಳನ್ನು ಹೇಳ್ತಾರೆ ದಶಾವತಾರಗಳೇನಿದೆ ಅದು ಪೂರ್ಣಾವತಾರ ಅಂತ ಹೇಳ್ತಾರೆ ಉಳಿದದ್ದನ್ನು ಮೂರ್ತಿಯಿಂದ ಧಾರಣೆ ಮಾಡ್ತಕ್ಕಂಥ ಅದನ್ನು ಅರ್ಚಾವತಾರ ಅಂತ ಹೇಳ್ತಾರೆ ವ್ಯಾಸಾದಿಗಳು ಪರಮ ಶಂಕರ ಭಗವತ್ಪಾದರು ಇವರೆಲ್ಲರೂ ಅಂಶಾವತಾರಿಗಳು ಪರಮಾತ್ಮನ ಅಂಶದಿಂದ ಜನಿಸ್ತವರು ಇಂತಹ ಯಾವುದೇ ಒಂದು ಪ್ರತೀಕವನ್ನು ಹಿಡಿದು ಅದರಲ್ಲಿ ಸಂಪೂರ್ಣವಾಗಿ ಶ್ರದ್ಧೆಯನ್ನು ಇಟ್ಟುಕೊಂಡು ಮನಸ್ಸನ್ನು ಆವಾಗ ನಮ್ಮ ಕಣ್ಣೆದುರಿಗೆ ಒಂದು ಮೂರ್ತಿ ಅಂತಕ್ಕಂಥದ್ದು ಇರುತ್ತೆ ಇದ್ದರೆ ಅದರ ಮೇಲೆ ಮನಸ್ಸನ್ನು ದೃಢಪಡಿಸೋದು ಸುಲಭವಾಗುತ್ತೆ ಆದ್ದರಿಂದ ಸುಲಭತ್ವಾ ಜ್ಞಾನದಲ್ಲಿ ನಿರ್ಗುಣವಾಗಿರ್ತಕ್ಕಂಥ ರೂಪವನ್ನು ಧ್ಯಾನಿಸಬೇಕಾಗತ್ತೆ ನಿರ್ಗುಣವಾಗಿರ್ತಕ್ಕಂಥ ರೂಪ ಅಂದಾಗ ಯಾವುದೇ ಆಲಂಬನ ಅಂತಕ್ಕಂಥದ್ದು ಇರೋದಿಲ್ಲ ಆಲಂಬನವಿಲ್ಲದೆ ಮನಸ್ಸು ದೃಢವಾಗೋದು ಕಷ್ಟ ಆದ್ದರಿಂದ ಈ ಮಾರ್ಗ ಅಂತಕ್ಕಂಥದ್ದು ಮಾನಸತ್ವ ಮಾನಸತ್ವಾದು ಇದು ಎರಡನೇ ಇದಾಗಿರ್ತಕ್ಕಂಥ ಇದರ ವಿಶೇಷತೆ ಅಂತಕ್ಕಂಥದ್ದು ಇದು ಮಾನಸಿಕವಾಗಿರ್ತಕ್ಕಂಥದ್ದು ಕರ್ಮಯೋಗ ಅಂತಕ್ಕಂಥದ್ದು ಮಾನಸಿಕ ಅಲ್ಲ ಕರ್ಮಯೋಗ ಅಂತಕ್ಕಂಥದ್ದು ಈಗ ತಾನೇ ನಾನು ಹೇಳಿದ ಹಾಗೆ ಕರ್ಮಯೋಗದಲ್ಲಿ ವೈದಿಕವಾಗಿರ್ತಕ್ಕಂಥ ಯಜ್ಞಾಗಾದಿಗಳನ್ನು ಮಾಡಬೇಕಾಗತ್ತೆ ಯಜ್ಞೆಯಾಗಾದಿಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಶರೀ ಶಾರೀರಿಕವಾಗಿರ್ತಕ್ಕಂಥ ಆಯಾಸ ಮತ್ತು ಆರ್ಥಿಕವಾಗಿರ್ತಕ್ಕಂಥ ದೃಢತೆ ಇದೆಲ್ಲವೂ ಕೂಡ ಬೇಕಾಗುತ್ತೆ ಈ ಯಾವುದರ ಅವಶ್ಯಕತೆಯೂ ಇಲ್ಲದೆ ಪೂರ್ಣವಾಗಿ ನಮ್ಮನ್ನು ನಾವು ದೇವಿಗೆ ಅರ್ಪಿಸಿಕೊಳ್ತಕ್ಕಂಥ ಯಾವ ಒಂದು ಬುದ್ಧ ವಿಧಾನ ಇದೆ ಆದ್ದರಿಂದ ಇದು ಕೇವಲ ಮಾನಸ ನಮ್ಮ ಮನಸ್ಸಿನಲ್ಲಿ ದೇವಿಯನ್ನು ಧ್ಯಾನಿಸಿದರೆ ಸಾಕು ಹೊರಗಿನ ಪೂಜೆಯ ಅವಶ್ಯಕತೆಯೂ ಇಲ್ಲ ಹೊರಗಿನ ಪೂಜೆಯ ಅವಶ್ಯಕತೆ ಅಂತಕ್ಕಂಥದ್ದು ಮನಸ್ಸು ದೃಢವಾಗುವವರೆಗೆ ಮಾತ್ರ ಆದ್ದರಿಂದ ಕಾಯ ಸುಲಭತ್ವಾದು ಮಾನಸತ್ವಾದು ಕಾಯ ಚಿತ್ತಾದಿ ಅಪೀಡನಾಥನು ಶರೀರಕ್ಕೆ ಯಾವುದೇ ಆಯಾಸವನ್ನು ಕೊಡೋದಿಲ್ಲ ಕಾಯವನ್ನು ಪೀಡಿಸೋದಿಲ್ಲ ಶರೀರಕ್ಕೆ ಯಾವುದೇ ಆಯಾಸವನ್ನು ಉಂಟು ಮಾಡೋದಿಲ್ಲ ಹಾಗೆಯೇ ಮನಸ್ಸಿಗೂ ಕೂಡ ಆಯಾಸವನ್ನು ಉಂಟು ಮಾಡೋದಿಲ್ಲ ಪರಮಾತ್ಮನ ಧ್ಯಾನ ಮಾಡಿದಾಗ ಮನಸ್ಸು ತೃಪ್ತವಾಗುತ್ತೆ ಸಂತೋಷವಾಗುತ್ತೆ ಫ್ರೆಶ್ ಅಂತ ನಾವೇನು ಹೇಳ್ತೀವಿ ಹಾಗೆ ಆಗುತ್ತೆ ಹೊರತು ಆಯಾಸವೇನೂ ಆಗೋದಿಲ್ಲ ಯಾವುದೇ ಆಯಾಸವಿಲ್ಲದೆ ಪಡೆಯತಕ್ಕಂಥ ವಿಧಾನ ಅಂತಂದರೆ ಹೆಸರೇ ಗುಣಭೇದ್ ಭೇದಾನ್ ಮನುಷ್ಯಾಣ ಸಾ ಭಕ್ತಿಯ ಮತ ಮನುಷ್ಯರ ಭೇದಕ್ಕೆ ತಕ್ಕ ಹಾಗೆ ಭಕ್ತಿಯನ್ನು ಕೂಡ ಇಲ್ಲಿ ಮೂರು ವಿಭಾಗವಾಗಿ ಮಾಡಿ ಹೇಳ್ತಾ ಇದ್ದಾಳೆ ಆ ಭಕ್ತಿ ಅಂತಕ್ಕಂಥದ್ದು ಗುಣಭೇದಾನ್ ಮನುಷ್ಯಾಣ ಮನುಷ್ಯರು ಎಲ್ಲರೂ ಕೂಡ ಒಬ್ಬರ ಹಾಗೆ ಇನ್ನೊಬ್ಬರು ಇರೋದಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ತನ್ನದೇ ಆಗಿರ್ತಕ್ಕಂಥ ಭಾವನೆಗಳಿರುತ್ತೆ ತನ್ನದೇ ಆಗಿರ್ತಕ್ಕಂಥ ಗುಣವಿಶೇಷಗಳಿರುತ್ತೆ ಹಾಗೆ ಪ್ರತಿಯೊಬ್ಬರೂ ಕೂಡ ಯಾವ ವ್ಯಕ್ತಿಯೂ ಕೂಡ ಸಂಪೂರ್ಣವಾಗಿ ಇನ್ನೊಬ್ಬ ವ್ಯಕ್ತಿಗೆ ಸಮನಾಗಿರೋದಕ್ಕೆ ಸಾಧ್ಯವಿಲ್ಲ ಅವಳಿ ಜವಳಿ ಅಂತ ನಾವು ಹೇಳಿದಾಗಲೂ ಕೂಡ ರೂಪದಲ್ಲಿ ಅವರಿಬ್ಬರು ಕೆಲವು ಸಲ ಸಮಾನವಾಗಿರ್ಬೋದು ಆದರೆ ಸ್ವಭಾವದಲ್ಲಿ ಸಂಪೂರ್ಣ ವಿಭಿನ್ನವಾಗಿರೋದಕ್ಕೆ ಸಾಧ್ಯ ಹಾಗೆ ಯಾವುದೇ ವ್ಯಕ್ತಿ ಅಂತಕ್ಕಂಥದ್ದು ಇನ್ನೊಬ್ಬನಿಗಿಂತ ಗುಣಭೇದ ಇರುತ್ತೆ ಆದ್ದರಿಂದ ಅವನ ಅವಶ್ಯಕತೆಗಳು ಅವನು ಮಾಡ್ತಕ್ಕಂಥ ವಿಧಿವಿಧಾನಗಳು ಎಲ್ಲದರಲ್ಲಿಯೂ ಕೂಡ ವ್ಯತ್ಯಾಸ ಅಂತಕ್ಕಂಥದ್ದು ಇರುತ್ತೆ ಆ ವ್ಯತ್ಯಾಸಕ್ಕೆ ತಕ್ಕ ಹಾಗೆ ಭಕ್ತಿ ಅಂತಕ್ಕಂಥದ್ದನ್ನು ಮೂರು ವಿಧವಾಗಿ ಹೇಳ್ತಾ ಇದ್ದಾಳೆ ಪರಪೀಡಾಂ ಸಮದ್ದೇಶ್ಯ ದಂಭಂ ಕೃತ್ವ ಪುರಸ್ಸರಂ ಮಾತ್ಸರ್ಯ ಕ್ರೋಧಯುಕ್ತೋಯಸ್ತಸ್ಯ ಭಕ್ತಿಯಷ್ಟು ತಾಮಸಿ ಮೂರು ರೀತಿಯಾಗಿರ್ತಕ್ಕಂಥ ಭಕ್ತಿಯನ್ನು ಹೇಳ್ತಾ ಇದ್ದಾಳೆ ತಾಮಸ ಅಂತಕ್ಕಂಥದ್ದನ್ನು ಮೊದಲು ಹೇಳ್ತಾ ಇದ್ದಾಳೆ ಯಾಕೆಂತಂದರೆ ಅಧಮದಿಂದ ಉತ್ತಮಕ್ಕೆ ಬರಬೇಕು ಅಂತಕ್ಕಂಥದ್ದು ದೃಷ್ಟಿ ಯಾವಾಗಲೂ ಪ್ರೈಸನ್ನು ಕೊಡುವಾಗಲೂ ಕೂಡ ಯಾವುದಾದ್ರೂ ಫಂಕ್ಷನ್ಗಳಲ್ಲಿ ಪ್ರೈಸನ್ನು ಕೊಡುವಾಗ ಮೊದಲು ಥರ್ಡ್ ಪ್ರೈಸ್ ಕೊಡ್ತಾರೆ ಆಮೇಲೆ ಸೆಕೆಂಡ್ ಕೊಟ್ಟು ಆಮೇಲೆ ಫಸ್ಟನ್ನು ಕೊಡ್ತಾರೆ ಹಾಗೆ ಇಲ್ಲಿಯೂ ಕೂಡ ಮೊದಲು ಅಧಮನಾಗಿರ್ತಕ್ಕಂಥ ಸ್ವಭಾವದಲ್ಲಿ ಅಷ್ಟು ಉತ್ತಮ ಅಲ್ಲದೇ ಇರತಕ್ಕಂಥವರಲ್ಲಿಯೂ ಕೂಡ ಭಕ್ತಿ ಅಂತಕ್ಕಂಥದ್ದು ಇರಬಹುದು ಆದರೆ ಈ ಭಕ್ತಿ ಅಂತಕ್ಕಂಥದ್ದು ಹೇಗಿರುತ್ತೆ ಅಂತ ಹೇಳ್ತಾ ಇದ್ದಾಳೆ ಪರಪೀಡಾಂ ಸಮದ್ದಿಶ್ಯ ಬಾಯಾ ವಾಮಾಚಾರ ಅಂತ ನಾವು ಯಾವುದನ್ನು ಹೇಳ್ತೀವಿ ಅದರಲ್ಲಿ ದೇವ್ ಕಾಳಿದೇವಿಯನ್ನು ಆರಾಧನೆ ಮಾಡ್ತಾರೆ ಕೆಲವು ಇದಾಗಿರ್ತಕ್ಕಂಥ ಕ್ರೂರವಾಗಿರ್ತಕ್ಕಂಥ ವಿಧಾನಗಳಿಂದ ಬಲಿ ಮಾಂಸಾದಿಗಳನ್ನು ರಕ್ತ ಮಾಂಸಾದಿಗಳನ್ನು ಬಲಿ ಕೊಟ್ಟು ಆರಾಧನೆ ಅಂತಕ್ಕಂಥದ್ದನ್ನು ಮಾಡ್ತಾರೆ ಇಂತಹ ಭಕ್ತಿ ಅಂತಕ್ಕಂಥದ್ದು ತಾಮಸವಾಗಿರ್ತಕ್ಕಂಥ ಭಕ್ತಿ ಅದು ಪರಪೀಡ ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಡೋದಕ್ಕಾಗಿ ದೇವಿಯನ್ನು ಅಥವಾ ಕೆಲವು ಶಕ್ತಿಗಳನ್ನು ಕೈವಶ ಮಾಡಿಕೊಳ್ಳೋದಕ್ಕೆ ಈ ರೀತಿಯಾಗಿರ್ತಕ್ಕಂಥ ದೇಹದಂಡನೆ ಅಥವಾ ಬೇರೆ ರೀತಿಯಾಗಿರ್ತಕ್ಕಂಥ ಭಕ್ತಿಯನ್ನು ಪ್ರದರ್ಶನ ಮಾಡ್ತಾರೆ ಈ ಭಕ್ತಿ ಅಂತಕ್ಕಂಥದ್ದು ಪರಪೀಡಾಂ ಸಮದ್ದೇಶ್ಯ ಇನ್ನೊಬ್ಬರಿಗೆ ತೊಂದರೆಯನ್ನುಂಟು ಮಾಡುವುದಕ್ಕಾಗಿಯೇ ಮಾಡ್ತಾ ಇರ್ತಕ್ಕಂಥ ಪೂಜಾ ವಿಧಾನಗಳು ದಂಭಂ ಕೃತ್ವ ಪುರಸ್ಸರ ಪರಪೀಡೆ ಅಲ್ಲದೇ ಇದ್ದರೆ ಇನ್ನೊಂದು ಇದೆ ದಂಭ ದಂಭ ಅಂತಕ್ಕಂಥದ್ದು ನಾವು ಮಾಡ್ತಾ ಮಾಡ್ತಾಯಿರ್ತಕ್ಕಂಥದ್ದಂಥ ನಾಲ್ಕಾರು ಜನರಿಗೆ ಹೇಳ್ಕೊಳ್ಳೋದು ತೋರಿಸಿಕೊಳ್ಳೋದು ಕೇವಲ ಪ್ರದರ್ಶನಕ್ಕಾಗಿ ನಮ್ಮಲ್ಲಿ ಒಬ್ಬರು ಇದ್ರು ಪ್ರತಿಭೆ ಪ್ರಭಾವಕ್ಕಿಂತ ಪ್ರಚಾರ ಮುಖ್ಯ ಅಂತ ಪ್ರತಿಭೆಯ ಪ್ರಭಾವ ಅಂತಕ್ಕಂಥದ್ದಕ್ಕಿಂತ ಹೆಚ್ಚಾಗಿ ಬೇಕಾಗಿರ್ತಕ್ಕಂಥದ್ದು ಇವರಿಗೆ ಪ್ರಚಾರ ತಾವು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾಲ್ಕಾರು ಜನರು ಹೊಗಳಬೇಕು ನಾಲ್ಕಾರು ಜನರು ಪ್ರಶಂಸೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮಾಡ್ತಕ್ಕಂಥದ್ದೇನಿದೆ ಅದು ದಂಭ ಅಂತಕ್ಕಂಥ ಹೇಳಲ್ಪಡುತ್ತೆ ದಂಭಂ ಕೃತ್ವ ಪುರಸ್ಸರಂ ದಂಭವನ್ನೇ ಪ್ರಧಾನವಾಗಿ ಇಟ್ಟುಕೊಂಡು ನಿತ್ಯ ಮಾತ್ಸರಿಯ ಮಾತ್ಸರ್ಯ ಕ್ರೋಧಯುಕ್ತ ಅವರಲ್ಲಿರತಕ್ಕಂಥದ್ದು ಮಾತ್ಸರ್ಯ ಅಥವಾ ಕ್ರೋಧ ಇಲ್ಲಿ ಪರಪೀಡಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇನ್ಯಾರೋ ತನಗಿಂತಲೂ ಉತ್ತಮನಾಗಿ ಉತ್ತಮವಾಗಿರ್ತಕ್ಕಂಥ ಅಧಿಕಾರದಲ್ಲೋ ಅಥವಾ ಇನ್ಯಾವುದೋ ಅನುಕೂಲತೆಯಲ್ಲಿಯೋ ಇರಬಹುದು ಆದ್ದರಿಂದ ಸಮ ಸಹಜವಾಗಿ ಮಾತ್ಸರ್ಯ ಅಂತಕ್ಕಂಥದ್ದು ಉಂಟಾಗತ್ತೆ ಅಥವಾ ಕ್ರೋಧ ಯಾವುದೋ ತ ಪ ತನಗೆ ಮಾಡಿರ್ತಕ್ಕಂಥ ತೊಂದರೆಯೋ ಅಥವಾ ತನಗೆ ಬೇಕಾದವರಿಗೆ ಮಾಡಿರ್ತಕ್ಕಂಥ ತೊಂದರೆಯೋ ಅದರಿಂದ ಮನಸ್ಸಿನಲ್ಲಿ ಕ್ರೋಧ ಅಂತಕ್ಕಂಥದ್ದಿರುತ್ತೆ ಇದರಿಂದ ಪರಪೀಡೆ ಅಂತಕ್ಕಂಥದ್ದು ಉಂಟಾಗತ್ತೆ ಅಂತಹಕ್ಕಾಗಿ ದೇವಿಯ ಆರಾಧನೆ ಪೂಜೆ ಮುಂತಾದವುಗಳನ್ನು ಮಾಡ್ತಕ್ಕಂಥ ವಿಧಾನ ಏನಿದೆ ಇದು ತಾಮಸವಾಗಿರ್ತಕ್ಕಂಥ ವಿಧಾನ ಇದನ್ನೇ ವಾಮಾಚಾರ ಅಂತ ಕೂಡ ಹೇಳ್ತಾರೆ ಅದನ್ನು ಆ ನಂತರ ಎರಡನೇ ಇದನ್ನು ಹೇಳ್ತಾಳೆ ಪರಪೀಡಾದಿರಹಿತ ಸ್ವಕಲ್ಯಾಣಾರ್ಥಮೇವಚ ನಿತ್ಯಂ ಸಕಾಮೋ ಹೃದಯ ಯಶೋರ್ಥಿ ಭೋಗಲೋಲುಪ ಆದ್ದರಿಂದ ಪರಪೀಡಾದಿರಹಿತ ಪರಪೀಡೆಗೋಸ್ಕರ ಏನೂ ಅಲ್ಲ ಇನ್ನೊಬ್ಬರಿಗೂ ತೊಂದರೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ನಮಗೇನೂ ಇಲ್ಲ ಸ್ವಕಲ್ಯಾಣಾರ್ಥ ನನಗೆ ಒಳ್ಳೆಯದಾಗಬೇಕು ಬೇರೆಯವ್ರಿಗೋಸ್ಕರ ನಾನೇನು ಮಾಡ್ತಾ ಇಲ್ಲ ನನಗೆ ಒಳ್ಳೆಯದಾಗಬೇಕು ಇದೇ ಮಧ್ಯಮವಾಗಿರ್ತಕ್ಕಂಥ ನಾವು ಹೆಚ್ಚು ಜನರು ಮಾಡ್ತಕ್ಕಂಥದ್ದು ಇದೆ ನಾವು ಇನ್ನೊಬ್ಬರಿಗೋಸ್ಕರ ಏನನ್ನೂ ಖಂಡಿತ ಮಾಡೋದಿಲ್ಲ ಆದರೆ ನಮಗೆ ಒಳ್ಳೆಯದಾಗ್ಲಿ ನಮ್ಮ ಮನೆಯವ್ರಿಗೂ ಒಳ್ಳೆಯದಾಗ್ಲಿ ಅಂಥೇಳಿ ಯಾವುದೋ ಹರಕೆ ಇನ್ನೊಂದು ಮತ್ತೊಂದು ಈ ರೀತಿಯಾಗಿ ನಾವು ಪೂಜಾದಿಗಳನ್ನು ಮಾಡ್ತೀವಿ ಇದು ಸಾಧು ಜನಸಾಮಾನ್ಯರಲ್ಲಿ ಇರ್ತಕ್ಕಂಥ ವಿಧಾನ ಪರಪೀಡಾದಿರಹಿತ ಇದಕ್ಕೆ ಭರ್ತೃಹರಿಯ ಒಂದು ಸುಭಾಷಿತವನ್ನು ಹೇಳ್ಬೋದು ಏತೇ ಸತ್ಪುರುಷಾಹ ಪರಾರ್ಥ ಘಟಕಾ ಸ್ವಾರ್ಥಾನ್ ಪರಿತ್ಯಜೆಯೇ సామాన్యాస్ పరార్థముద్యమృత స్వార్థవిరోధన తేమీ మానుషరాక్షసా పరహిత స్వార్థాయ నిఘ్నంతి ఏనంతి నిరర్థకం పరహితమే అత్యథానికి ఏతే సత్పురుషా ఇవరు సత్పురుషరు వారో పరార్థకా ಇನ್ನೊಬ್ಬರಿಗಾಗಿಯೇ ಕೆಲಸ ಮಾಡ್ತಕ್ಕಂಥವ್ರು ಇನ್ನೊಬ್ಬರಿಗಾಗಿಯೇ ಒಳ್ಳೆಯದಕ್ಕಾಗಿಯೇ ಯಾವುದನ್ನಾದರೂ ಮಾಡ್ತಕ್ಕಂಥವ್ರು ಇದ್ದಾರಲ್ಲ ಅವರು ಪರಾರ್ಥ ಘಟಕ ಸ್ವಾರ್ಥಾನ್ ಪರಿತ್ಯಜ್ಯ ತಮ್ಮ ಸ್ವಾರ್ಥ ಅದರಲ್ಲಿ ಏನೇನೂ ಇಲ್ಲ ಸ್ವಾರ್ಥವನ್ನು ಬಿಟ್ಟು ಇನ್ನೊಬ್ಬರಿಗಾಗಿಯೇ ಒಡ್ನೊಬ್ಬರ ಒಳಿತಿಗಾಗಿಯೇ ಭಕ್ತಿಯನ್ನಾಗಲಿ ಪೂಜೆಯನ್ನಾಗಲಿ ಒಳ್ಳೆಯ ಕೆಲಸವನ್ನಾಗಲಿ ಮಾಡ್ತಕ್ಕಂಥವ್ರು ಸತ್ಪುರುಷರು ಸಾಮಾನ್ಯಸ್ತು ಪರಾರ್ಥ ಸ್ವಾರ್ಥ ಸ್ವಾರ್ಥಾವಿರೋಧೇನೆಯೇ ನಾವೆಲ್ಲ ಸಾಮಾನ್ಯರು ಸಾಮಾನ್ಯರಾಗಿರ್ತಕ್ಕಂಥವರು ಪರಾರ್ಥವನ್ನು ಮಾಡ್ತಾರೆ ಇನ್ನೊಬ್ಬರಿಗೆ ಸಹಾಯ ಮಾಡ್ತಾರೆ ಸ್ವಾರ್ಥಾವಿರೋಧೇನ ನಮಗೆ ಏನೂ ತೊಂದರೆ ಆಗಬಾರ್ದು ನಮಗೆ ತೊಂದರೆ ಆದರೆ ಇನ್ನೊಬ್ರಿಗೆ ಏನಾದರೂ ಒಂಚೂರು ಉಪಕಾರ ಆಗೋದಾದ್ರೆ ಹಾಕ್ಕೊಳ್ಳೋದು ಮಾಡೋಣ ಅದರಿಂದ ನಮಗೇನಾದರೂ ಕಷ್ಟ ಆಗುತ್ತೆ ತೊಂದರೆ ಆಗುತ್ತೆ ಅಂದರೆ ನಾವು ಮಾಡೋದಕ್ಕೆ ಹೋಗೋದಿಲ್ಲ ಅವರು ಸಾಮಾನ್ಯಾಸ್ತವು ತೇಮಿ ಮಾನುಷ್ಯ ರಾಕ್ಷಸಾಹ ಅಂತಾನೆ ಅವರು ಮಾನುಷ ರಾಕ್ಷಸರು ಪರಹಿತಂ ಸ್ವಾರ್ಥಾಯ ನಿಘ್ನಂತಿಯೇ ಇನ್ನೊಬ್ಬರ ಹಿತವನ್ನು ನಮ್ಮ ಸ್ವಾರ್ಥಕ್ಕಾಗಿ ನಾಶ ಮಾಡ್ತಕ್ಕಂಥವ್ರು ಯಾರಿದ್ದಾರೆ ಅವರು ಮಾನುಷ ರಾಕ್ಷಸರು ಅಂತ ಹೇಳ್ತಾನೆ ಇನ್ನೊಂದು ನಾಲ್ಕನೇ ಗುಂಪನ್ನು ಹೇಳ್ತಾನೆ ಅಲ್ಲಿ ಕವಿ ಘ್ನಂತಿ ನಿರರ್ಥಕಂ ಪರಹಿತಂ ಹಿಂದಿನವರು ತಮ್ಮ ಸ್ವಾರ್ಥಕ್ಕಾದರೂ ಇನ್ನೊಬ್ಬರ ಪರಹಿತವನ್ನು ನಾಶ ಮಾಡ್ತಾ ಇದ್ರು ತಮಗೇನೂ ಪ್ರಯೋಜನ ಇಲ್ಲದೇ ಇದ್ದರೂ ಕೂಡ ಇನ್ನೊಬ್ಬರ ಹಿತವನ್ನು ನಾಶ ಮಾಡ್ತಕ್ಕಂಥದ್ದು ಇನ್ನೊಬ್ಬರ ಹಿತವನ್ನು ನಾಶ ಮಾಡೋದೇ ಅವರಿಗೆ ಆಸಕ್ತಿ ಅದೇ ಖುಷಿ ಅವ್ರು ಯಾರಿದ್ದಾರೆ ಟೇಕೇನ ನಾ ಮಹೆ ಅವ್ರಿಗೇನು ಹೆಸರು ಹೇಳಬೇಕೋ ಗೊತ್ತಿಲ್ಲ ಅಂತಾನೆ ಹಾಗೆ ಈ ರೀತಿಯಾಗಿ ಇಲ್ಲಿ ಭಕ್ತಿಯಲ್ಲಿಯೂ ಕೂಡ ಇನ್ನೊಬ್ಬರನ್ನು ನಾಶ ಮಾಡೋದಕ್ಕೆ ಮಾಡ್ತಕ್ಕಂಥ ಭಕ್ತಿ ಏನಿದೆ ಅದು ಅಧಮವಾಗಿರ್ತಕ್ಕಂಥ ಭಕ್ತಿ ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಬೇಡ ನಮಗೆ ಒಳ್ಳೆಯದಾದರೂ ಸಾಕು ಅಂತಕ್ಕಂಥದ್ದೇನಿದೆ ಅದನ್ನು ಸಾಮಾನ್ಯ ಅಂಥೇಳಿ ಅದನ್ನು ನಿತ್ಯಂ ಸಕಾಮೋ ಹೃದಯ ಅವನಿಗೆ ನಿತ್ಯಂ ಸಕಾಮೋ ಹೃದಯಂ ಅವನ ಹೃದಯ ಅಂತಕ್ಕಂಥದ್ದು ಯಾವಾಗಲೂ ಕಾಮದಿಂದಲೇ ಕೂಡಿರುತ್ತೆ ನನಗೆ ಅದು ಬೇಕು ಇದು ಬೇಕು ಇದು ಇದಾದರೆ ಅದು ಬೇಕು ನಮ್ಮ ಪುರಂದರದಾಸರು ಹೇಳುವ ಹಾಗೆ ಇಷ್ಟು ಬೇಕೆಂಬಾಸೆ ಇಷ್ಟು ದೊರಕಿದರೆ ಮತ್ತಷ್ಟರ ಆಸೆ ಕಷ್ಟ ಬೇಡೆಂಬ ಆಸೆ ಕಡುಸುಖವ ಕಾಂಬಾಸೆ ನಷ್ಟ ಜೀವನದಾಸೆ ಹಾಗೆ ಇಷ್ಟು ಸಿಕ್ಕಿದರೆ ಮತ್ತಷ್ಟು ಬೇಕು ಹಾಗೆ ಈ ಕಾಮ ಇಂಥ ಸಾಮಾನ್ಯರ ಕಾಮ ಹೃದಯ ಅಂತಕ್ಕಂಥದ್ದು ನಿತ್ಯಂ ಸಕಾಮ ಯಾವಾಗಲೂ ಕಾಮದಿಂದಲೇ ಕೂಡಿರುತ್ತೆ ಯಶೋರ್ಥಿ ಭೋಗ ಲೋಲಪ ಅವನು ಯಶೋರ್ಥಿ ಅವನಿಗೆ ಕೀರ್ತಿ ಬೇಕು ಕೀರ್ತಿ ಅಂತಕ್ಕಂಥದ್ದು ಬೇಕಾಗಿರೋದ್ರಿಂದ ಅವನು ಒಳ್ಳೆಯ ಕೆಲಸಗಳನ್ನು ಭಕ್ತಿಯನ್ನು ಮಾಡ್ತಾನೆ ಕೀರ್ತಿ ಭೋಗ ಲೋಲಪ ಇಲ್ಲ ಭೋಗಬೇಕು ಇಲ್ಲ ಕೀರ್ತಿ ಬೇಕು ಇಲ್ಲ ಭೋಗಬೇಕು ನಮ್ಮ ಡಿ ವಿ ಜಿ ಅವರು ಹೇಳೋ ಹಾಗೆ ಚಿನ್ನ ಮನ್ನಣೆಯ ದಾಹವದು ಎಲ್ಲಕ್ಕಿಂತಲೂ ತೀಕ್ಷ್ಣ ತಿನ್ನುವುದದು ಆತ್ಮವನೇ ಮಂಕುತಿಮ್ಮ ಅಂತಾರೆ ಎಲ್ಲಕ್ಕಿಂತಲೂ ಕೂಡ ಮನ್ನಣೆಯ ದಾಹ ಅಂತಕ್ಕಂಥದ್ದು ಅತ್ಯಂತ ತೀಕ್ಷ್ಣವಾಗಿರ್ತಕ್ಕಂಥದ್ದು ಅಂತಹ ಕೀರ್ತಿ ಯಶಸ್ಸು ಭೋಗ ಈ ಯಾವುದನ್ನೋ ಮನಸ್ಸಿನಲ್ಲಿ ಇಟ್ಟುಕೊಂಡು ಮಾಡ್ತಕ್ಕಂಥ ಭಕ್ತಿ ಅಂತಕ್ಕಂಥದ್ದೇನಿದೆ ಅದು ತತ್ತು ಫ ತತ್ ತತ್ತಲ ಸಮವಾಪ್ತಿ ಮಾ ಅತಿಭಕ್ತಿತಃ ಆ ಅಂತಹ ಭಕ್ತರು ಹೇಗೆ ಪ್ರತಿಯನ್ನು ಮಾಡ್ತಾರೆ ಅಂತಂದರೆ ತತ್ ಫಲ ಸಮಾಪ್ತಿ ಆಯಾ ಫಲ ಅಂತಕ್ಕಂಥದ್ದು ಸಿಗುವವರೆಗೆ ನನಗೆ ಏನೋ ಬೇಕು ಪರೀಕ್ಷೆನಲ್ಲಿ ರ ಒಳ್ಳೆಯ ರಿಸಲ್ಟ್ ಬರಬೇಕು ರಿಸಲ್ಟ್ ಬಂದರೆ ನಿನಗೆ ಇಂಥ ಕೆಲಸ ಪೂಜೆಯನ್ನು ಮಾಡ್ತೀನಿ ಅಂತ ಹೇಳಿ ಹರಕೆ ಮಾಡ್ಕೊಂಡಿರ್ತೀನಿ ರಿಸಲ್ಟ್ ಬಂದರೆ ಖಂಡಿತ ಆ ಪೂಜೆಯನ್ನು ಮಾಡ್ತೀನಿ ಆದ್ದರಿಂದ ಆಯಾ ಫಲ ಸಿಗುವವರೆಗೆ ಅತಿ ಭಕ್ತಿತಃ ಮಾಮುಪಾಸ್ತೆ ಅತಿ ಭಕ್ತಿತಃ ತುಂಬ ಪ್ರೀತಿ ಭಕ್ತಿಯಿಂದ ಪೂಜೆಯನ್ನು ಮಾಡ್ತಾರೆ ನಮ್ಮ ಹುಡುಗರು ಒಂದು ತಮಾಷೆಯಾಗಿ ಇದ್ರು ನನಗೆ ಪರೀಕ್ಷೆಯಲ್ಲಿ ಪಾಸಾದರೆ ನಿನಗೆ ನೂರು ತೆಂಗಿನಕಾಯಿ ನಿನ್ನ ಮುಂದೆ ನೂರು ತೆಂಗಿನಕಾಯಿ ಹೊಡಿತೀನಿ ಪರೀಕ್ಷೆನೇಲಾದರೆ ಏನಾದ್ರು ಫೇಲ್ ಆದರೆ ನಿನ್ನ ತಲೆ ಮೇಲೆ ತೆಂಗಿನಕಾಯಿ ಹೊಡಿತೀನಿ ಹಾಗೆ ಭಕ್ ನನಗೆ ನನಗೆ ಒಳ್ಳೆಯದಾಗೋದಾದರೂ ಮಾಡೋದ್ರಲ್ಲಿ ಯುದ್ಧ ಇಲ್ಲ ಅಂತಹ ಮಾಮುಪಾಸ್ತೆ ಆಸ್ತೆ ಅತಿ ಭಕ್ತಿತಃ ತನ್ನ ಕೆಲಸ ಆಗುವವರೆಗೆ ನಮ್ಮನ್ನು ನನ್ನನ್ನು ಧ್ಯಾನ ಮಾಡ್ತಾನೆ ಪೂಜೆಯನ್ನು ಮಾಡ್ತಾನೆ ಭೇದಬುದ್ಧ್ಯಾತು ಮಾಂ ಸಸ್ಮಾದ್ ಅನ್ಯಾಂ ಜಾನಾತಿ ಪಾಮರ ಇಂಥವರು ಪಾಮರರು ಪಂಡಿತರಿಗಿಂತ ಭಿನ್ನರಾಗಿರ್ತಕ್ಕಂಥವರು ಪಾಮರರು ಅಂತ ಹೇಳ್ತೀನಿ ಅವರಲ್ಲಿ ಭೇದ ಬುದ್ಧಿ ಅಂತಕ್ಕಂಥದ್ದು ಇದೆ ನಾನು ಇನ್ನೊಬ್ಬರು ನನಗೆ ಒಳ್ಳೆಯದಾಗಬೇಕು ನನಗೆ ಬೇಕಾದವ್ರಿಗೆ ಒಳ್ಳೆಯದಾಗಬೇಕು ಇನ್ನೊಬ್ಬರಿಗೆ ಕೆಡಕೂ ಆಗಬೇಕು ಹಾಗೆಯೇ ಹೀಗೆ ಈ ಭೇದಬುದ್ಧಿ ಅಂತಕ್ಕಂಥದ್ದಿರ್ತಕ್ಕಂಥದ್ದನ್ನು ತಾಂ ಸ್ವಸ್ಮಾದನ್ಯಂ ಜಾನಾತಿ ಅವನು ದೇವಿಯನ್ನು ಕೂಡ ತನಗಿಂತ ಬೇರೆಯಾಗಿಯೇ ತಿಳಿಯುತ್ತಾನೆ ತಾನನ್ನೇ ಪರಮಾತ್ಮ ಸ್ವರೂಪವನ್ನು ಪಡೆಯತಕ್ಕಂಥ ಜ್ಞಾನ ಅವನಿಗೇನು ಬೇಕಾಗಿಲ್ಲ ಅವನಿಗೆ ಬೇಕಾಗಿರ್ತಕ್ಕಂಥದ್ದು ದೇವಿ ನನಗಿಂತ ಉತ್ತಮಳು ಅಂತಕ್ಕಂಥದ್ದನ್ನು ಒಪ್ಕೊಳ್ತಾನೆ ಭಕ್ತಿಯಿಂದಲೇ ಪೂಜೆಯನ್ನು ಮಾಡ್ತಾನೆ ದೇವಿಯಿಂದ ತನಗೆ ಬೇಕಾದನ್ನೆಲ್ಲ ಪಡೆದುಕೊಳ್ಳೋದು ಅವನು ಮುಖ್ಯವಾಗಿರ್ತಕ್ಕಂಥ ಉದ್ದೇಶವೇ ಹೊರತು ಇನ್ಯಾವುದು ಅದರಲ್ಲಿ ಇರೋದಿಲ್ಲ ಅಂತಹ ಭಕ್ತಿ ಅಂತಕ್ಕಂಥದ್ದು ತಸ್ಯ ಭಕ್ತಿ ಸಮಾಖ್ಯಾತ ನಗಾಧಿಪತು ರಾಜಸಿ ಹಿಂದಿನ ಭಕ್ತಿಯನ್ನು ತಾಮಸಿ ಯಾವುದು ಪರ ಪರರಿಗೆ ತೊಂದರೆಯನ್ನು ಉಂಟು ಮಾಡ್ತಕ್ಕಂಥ ಭಕ್ತಿ ಅಂತಕ್ಕಂಥದ್ದು ತಾಮಸಿ ಪರಪೀಡೆಯಿಲ್ಲದೇ ಇದ್ದರೂ ಕೂಡ ಯಾವ ಭಕ್ತಿ ಅಂತಕ್ಕಂಥದ್ದು ಕೇವಲ ಭೋಗಾಪೇಕ್ಷೆಯಲ್ಲಿಯೇ ಕೊನೆಗೊಳ್ಳುತ್ತೋ ಅದು ರಾಜಸಿ ಅಂತ ರಾಜಸ ಗುಣ ಅಂತಕ್ಕಂಥದ್ದು ಯಾವಾಗಲೂ ಕೂಡ ಕರ್ಮವನ್ನೇ ಮಾಡ್ತಕ್ಕಂಥ ಪ್ರೇರಣೆಯನ್ನು ಮಾಡ್ತಕ್ಕಂಥದ್ದು ಅಂತಹ ತಕ್ಕ ಅದಕ್ಕೆ ತಕ್ಕಂಥ ಭಕ್ತಿ ಅಂತಕ್ಕಂಥದ್ದು ರಾಜಸಿ ಭಗವದ್ಗೀತೆಯಲ್ಲಿಯೂ ಕೂಡ ಎಲ್ಲವನ್ನೂ ಕೂಡ ರತ್ನ ಸಾತ್ವಿಕ ತಾಮ ರಾಜಸ ತಾಮಸ ಹೇಳಿ ವಿಭಾಗ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಇಲ್ಲಿಯೂ ಕೂಡ ಅದೇ ರೀತಿಯಾಗಿ ಹೇಳ್ತಾ ಇದ್ದಾಳೆ ಮುಂದಕ್ಕೆ ಇನ್ನೂ ಉತ್ತಮವಾಗಿರ್ತಕ್ಕಂಥ ಭಕ್ತಿ ಏನಿದೆ ಪರಮೇಶಾರ್ಪಣಂ ಕರ್ಮ ಎಲ್ಲ ಕರ್ಮವನ್ನು ಕೂಡ ಪರಮಾತ್ಮನಲ್ಲಿ ಅರ್ಪಿಸ್ತಕ್ಕಂಥದ್ದು ಪರಮೇಶ ಕರ್ಮ ಮತ್ತು ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚನ ಆದ್ದರಿಂದ ಯಾವ ಕರ್ಮ ಅಂತಕ್ಕಂಥದ್ದನ್ನು ಎಲ್ಲವನ್ನೂ ಕೂಡ ಅರ್ಪ ಪರಮೇಶ್ವರ ಬುದ್ಧಿಯಿಂದ ಮಾಡ್ತಕ್ಕಂಥದ್ದು ಅಥವಾ ಪಾಪ ಸಂಕ್ಷಾಲನಾಯ ಚ ನನ್ನಲ್ಲಿ ನಾನು ಮಾಡ್ತಕ್ಕಂಥ ಕರ್ಮ ಅಂತಕ್ಕಂಥದ್ರಲ್ಲಿ ಎಷ್ಟೋ ಪಾಪ ಕರ್ಮ ಅಂತಕ್ಕಂಥದ್ದೇ ಇರುತ್ತೆ ನಾವು ವಿಧಿತಮಿದಿತವ ಸರ್ವಮೇತ ಕ್ಷಮೆಸ್ವಾ ಕೆಲವೊಂದು ಪಾಪವನ್ನು ನಾವು ತಿಳಿದು ಮಾಡ್ತೀವಿ ಕೆಲವು ಪಾಪವನ್ನು ನಾವು ತಿಳಿಯದೆಯೂ ಕೂಡ ಮಾಡ್ತಾ ಇರ್ಬೋದು ಉದ್ದೇಶಪೂರ್ವಕವಾಗಿಯೇ ಪಾಪವನ್ನು ಮಾಡ್ತೀವಿ ಅಂತೇನಿಲ್ಲ ಪಾಪವನ್ನು ಕೆಲವು ಸಲ ಉದ್ದೇಶಪೂರ್ವಕವಾಗಿಯೂ ಮಾಡಬಹುದು ಕೆಲವು ಸಲ ನಮಗೇ ತಿಳಿಯದೆ ಪಾಪಕಾರ್ಯ ಅಂತಕ್ಕಂಥದ್ದು ಘಟಿಸಬಹುದು ಆ ಎಲ್ಲ ರೀತಿಯ ಪಾಪ ಕರ್ಮವನ್ನು ಸಂಕ್ಷಾಲನ ಸಮ್ಯಕ್ ಕ್ಷಾಲನ ಚೆನ್ನಾಗಿ ನಾಶ ಚೆನ್ನಾಗಿ ತೊಳೆದುಕೊಳ್ತಕ್ಕಂಥದ್ದು ಚೆನ್ನಾಗಿ ನಾಶ ಮಾಡ್ತಕ್ಕಂಥದ್ದು ಅಂತಹ ಪಾಪ ಸಂಕ್ಷಯ ಅಂತಕ್ಕಂಥದ್ದು ಪಾಪ ಸಂಕ್ಷಯ ಅಂತಕ್ಕಂಥದ್ದನ್ನು ಪ್ರಾಯಶ್ಚಿಂತ ಅಂತ ನಾವು ಕರಿತೀವಿ ಪ್ರಾಯಶ್ಚಿತ ರೂಪವಾಗಿ ಭಕ್ತಿಯನ್ನು ಮಾಡ್ತಕ್ಕಂಥದ್ದು ನನ್ನಲ್ಲಿ ಏನು ತಪ್ಪಿದ್ದರೂ ಕ್ಷಮಿಸು ಅಂತ ಹೇಳಿ ದೇವಿಯನ್ನು ಶರಣಾಗತರಾಗ್ತಕ್ಕಂಥದ್ದು ವೇದೋಕ್ತತ್ವಾದು ಅವಶ್ಯಂತು ಆ ವೇದೋಕ್ತವಾಗಿರ್ತಕ್ಕಂಥ ವಿ ವಿಧಾನ ವೇದೋಕ್ತತ್ವಾದು ಅವಶ್ಯಂತು ತತ್ಕರ್ತವ್ಯಂತು ಮಯಾ ಅನಿಶಂ ಅನಿಶಂ ಅಂದರೆ ಯಾವಾಗಲೂ ಯಾವುದು ಯಾ ಯಾವ ಭಕ್ತಿ ಅಂತಕ್ಕಂಥದ್ದು ಯಾವುದೇ ಇಲ್ದಿದೆ ವೇದೋಕ್ತ ರೂಪವಾಗಿರ್ತಕ್ಕಂಥದ್ದಾಗಬಹುದು ಉಪಾಸನಾ ರೂಪವಾದ್ದರಿಂದ ವೇದೋಕ್ತ ರೂಪ ಅಂತ ಹೇಳ್ತಾ ಇದ್ದಾಳೆ ಅಂತಹ ಒಂದು ಬುದ್ಧಿ ಏನಿದೆ ಇತಿ ನಿಶ್ಚಿತ ಬುದ್ಧಿಸ್ತು ಭೇ ಬುದ್ಧಿಂ ಉಪವಾಷ್ಟಿತ್ತ ಆದ್ದರಿಂದ ಇಂತಹ ಬುದ್ಧಿ ಅಂತಕ್ಕಂಥದ್ರಲ್ಲಿ ವೇದೋಕ್ತತ್ವದ ವೇದೋಕ್ತತ್ವ ಅಂತಕ್ಕಂಥದ್ದು ಮತ್ತು ವೇದದಲ್ಲಿಯೂ ಕೂಡ ಪರಮಾತ್ಮ ಸ್ವರೂಪ ಅಂತಕ್ಕಂಥದ್ದು ನಮಗಿಂತ ಭಿನ್ನ ವೇದದ ಪೂರ್ವ ಭಾಗದಲ್ಲಿ ನಮಗಿಂತ ಭಿನ್ನ ಅಂತಕ್ಕಂಥದ್ದೇ ಮುಖ್ಯವಾಗಿರುತ್ತೆ ಆದ್ದರಿಂದ ದ ಈ ಒಂದು ಭೇ ಭೇದ ಬುದ್ಧಿ ಅಂತಕ್ಕಂಥದ್ದು ಇರುತ್ತೆ ಅಲ್ಲಿಯೂ ಕೂಡ ಸಾತ್ವಿಕ ಭಕ್ತಿಯನ್ನು ಹೇಳ್ತಾ ಇದ್ದಾಳೆ ಸಾತ್ವಿಕ ಭಕ್ತಿ ಅಂತಕ್ಕಂಥದ್ದು ಕೂಡ ಅದನ್ನು ಮೀರಬೇಕು ಯಾಕೆಂತಂದರೆ ಇದ್ರೆ ತ್ರೈಗುಣ್ಯ ವಿಷಯ ವೇದೋ ನಿಶ್ತ್ರೈಗುಣ್ಯೋ ಭವಾರ್ಜುನ ಅಂತ ಹೇಳ್ತಾನೆ ವೇದಗಳು ಕೂಡ ತ್ರೈಗುಣ್ಯ ವಿಷಯವೇ ಸತ್ವ ಆದ್ದರಿಂದ ವೇದೋಕ್ತ ವಿಧಿಯ ವಿಧಿವಿಧಾನದಿಂದ ಮಾಡ್ತಕ್ಕಂಥ ಉಪಾಸನೆ ಏನಿದೆ ಇದು ಸಾತ್ವಿಕವಾಗಿರ್ತಕ್ಕಂಥ ಉಪಾಸನೆ ಆದರೆ ಭೇದ ಬುದ್ಧಿಂ ಉಪಾಸಿತ ಅಲ್ಲಿ ನಾನೇ ಪರಮಾತ್ಮ ತತ್ವಮಸಿ ಅಂತಕ್ಕಂಥ ಜ್ಞಾನಪೂರ್ವಕವಾಗಿ ಮಾಡ್ತಕ್ಕಂಥದ್ದಲ್ಲ ಆದರೆ ಒಳ್ಳೆಯ ಇದರಿಂದ ಪಾಪ ಸಂಕ್ಷಾಲನಕ್ಕಾಗಲಿ ಅಥವಾ ಪರಮೇಶ್ವರ ನನಗೆ ಅರ್ಪಣ ಬುದ್ಧಿಯಿಂದಲಾಗಲಿ ಮಾಡ್ತಾ ಇರತಕ್ಕಂಥ ಅದರಲ್ಲಿ ಪರಮಾತ್ಮ ಸ್ವರೂಪ ಅಂತಕ್ಕಿನ್ ಅಂತಕ್ಕಂಥದ್ದು ನನಗಿಂತ ಭಿನ್ನ ಅಂತಕ್ಕಂಥ ಭಾವನೆ ಇದ್ದೇ ಇರುತ್ತೆ ನನಗಿಂತ ಭಿನ್ನ ಅಂತ ಭಾವನೆಯನ್ನು ಇಟ್ಟುಕೊಂಡು ಮಾಡ್ತಕ್ಕಂಥ ಯಾವ ವೇದ ಬುದ್ಧಿಂ ಉಪಾಷಿತ ಕರೋತಿ ಪ್ರೀತೆಯೇ ಕರ್ಮ ಪರಮಾತ್ಮನ ಪ್ರೀತಿಗಾಗಿ ಮಾಡ್ತಕ್ಕಂಥ ಕರ್ಮ ಇಲ್ಲಿ ನನಗಾಗಿ ಏನೂ ಬೇಕಾಗಿಲ್ಲ ನನಗೆ ಯಾವುದೇ ಫಲ ಅಂತಕ್ಕಂಥದ್ದು ಬೇಕಿಲ್ಲ ಆದರೆ ಪರಮಾತ್ಮನಿಗೆ ಪ್ರೀತಿಯಾಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮಾಡ್ತಕ್ಕಂಥದ್ದು ಸಾ ನಗ ಸಾತ್ವಿಕಿ ಅದು ಸಾತ್ವಿಕವಾಗಿರ್ತಕ್ಕಂಥ ಭಕ್ತಿ ಅಂದರೆ ಒಂದಕ್ಕಿಂತ ಒಂದು ಉತ್ತಮ ಅಧಮವಾಗಿರ್ತಕ್ಕಂಥ ರಾಜಸ ಭಕ್ತಿ ಉತ್ತಮ ಅದಕ್ಕಿಂತಲೂ ಸಾತ್ವಿಕ ಭಕ್ತಿ ಅಂತಕ್ಕಂಥದ್ದು ಉತ್ತಮ ಆದರೆ ಇನ್ನೊಂದು ಮುಂದಿಗೆ ಹೇಳ್ತಾಳೆ ಪರಭಕ್ತಿ ಶ್ರೇಷ್ಠವಾಗಿರ್ತಕ್ಕಂಥ ಭಕ್ತಿ ಅಂತಕ್ಕಂಥದ್ದು ಈ ತ್ರಿಗುಣಗಳನ್ನು ಮೀರಿರ್ತಕ್ಕಂಥ ಭಕ್ತಿ ಅಂತಹ ಭಕ್ತಿ ಅಂತಕ್ಕಂಥದ್ದೇನಿದೆ ಪರಭಕ್ತೇ ಹೇ ಪ್ರಾಪಿಕ ಇಯಂ ಈ ಸಾತ್ವಿಕ ಭಕ್ತಿ ಅಂತಕ್ಕಂಥದ್ದು ತಾನೇ ಪರಭಕ್ತಿಯನ್ನು ಹೊಂದಿಸುತ್ತೆ ಯಾವಾಗ ಮನಸ್ಸು ಅಂತಕ್ಕಂಥದ್ದು ಸಾತ್ವಿಕವಾಗಿರುತ್ತೋ ಭಕ್ತಿ ಅಂತಕ್ಕಂಥದ್ದು ಶ್ರೀದು ಹೆಚ್ಚಾಗ್ತಾ ಹೋಗ್ತಾ ಹೋಗಿ ಅದೇ ಪರಭಕ್ತಿ ಅಂತಕ್ಕಂಥದ್ದಿಗೆ ಮಾರ್ಗವನ್ನು ತೋರಿಸುತ್ತೆ ಭೇದ ಬುದ್ಧಿ ಅವಲಂಬನಾ ಪೂರ್ವ ಪ್ರ ಪೂರ್ವ ಪ್ರೋಕ್ತೆ ಭಕ್ತಿ ನ ಪರಪ್ರಾಪಿಕೆ ಮತೆ ಮೊದಲನೆಯ ಎರಡೇನಿದೆ ಸಾತ್ವಿಕ ಮತ್ತು ರಾಜಸ ಅದು ಪರ ಪರಭಕ್ತಿಯನ್ನು ಉಂಟು ಮಾಡೋದೇ ಇಲ್ಲ ಅದರಲ್ಲಿ ಆ ಭೇದ ಬುದ್ಧಿ ಅಂತಕ್ಕಂಥದ್ದು ಆ ಮನಸ್ಸಿನ ದಂಭ ದರ್ಪಾರಿಗಳು ಅಂತಕ್ಕಂಥದ್ದು ಇದ್ದೇ ಇರುತ್ತೆ ಅಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು ಸಾಧ್ಯವೇ ಇಲ್ಲ ಆದರೆ ಸಾತ್ವಿಕ ಭಕ್ತಿ ಅಂತಕ್ಕಂಥದ್ದು ಮಾತ್ರ ಕಾಲಕ್ರಮೇಣ ಪರಭಕ್ತಿಯನ್ನು ಉಂಟು ಮಾಡುತ್ತೆ ಅಂತ ಹೇಳಿದ್ರು ಅದನ್ನು ಪರಭಕ್ತಿ ಪ್ರೋಚ್ಯಮಾನ ನಿಬೋಧನೆ ಈಗ ಪರಭಕ್ತಿಯ ಗುಣ ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದು ಹೇಳ್ತಾಳೆ ಮದ್ಗುಣ ಶ್ರವಣಂ ನಿತ್ಯಂ ಮಮ ನಾಮಾನು ಕೀರ್ತನಂ ಯಾವಾಗಲೂ ಕೂಡ ಮದ್ಗುಣ ಶ್ರವಣಂ ನನ್ನ ಗುಣಗಳನ್ನೇ ಕೇಳ್ತಾ ಇರಬೇಕು ಯಾವಾಗಲೂ ಕೂಡ ನನ್ನ ಗುಣಗಳನ್ನೇ ಧ್ಯಾನ ಮಾಡ್ತಾ ಇರಬೇಕು ಪರಮಾತ್ಮನ ಗುಣ ಉತ್ತಮವಾಗಿರ್ತಕ್ಕಂಥ ಸಗುಣ ಸ್ವರೂಪವನ್ನೇ ಧ್ಯಾನ ಮಾಡ್ತಾ ಇರಬೇಕು ಮಮ ಕೀರ್ತನಂ ಆ ನಾಮ ಕೀರ್ತನ ನಾಮವನ್ನು ಗ್ರಹಣ ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥ ವಿಧಾನ ಭಕ್ತಿಯಲ್ಲಿ ದಶವಿಧವಾಗಿರ್ತಕ್ಕಂಥ ಭಕ್ತಿ ಅಂತ ಏನೇ ಹೇಳಿ ಹೇಳ್ತಾರೆ ಆ ವಿಧವನ್ನೇ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದಾಳೆ ಮದ್ಗುಣ ಶ್ರವಣ ಮಮ ಕೀರ್ತನಂ ನನ್ನ ಗುಣವನ್ನು ಶ್ರವಣ ಮಾಡೋದ್ರಿಂದ ಶ್ರೋತ್ರೇಂದ್ರಿಯ ಅಂತಕ್ಕಂಥದ್ದು ಏನಿದೆ ಆ ಶ್ರೋತ್ರೇಂದ್ರಿಯ ಅಂತಕ್ಕಂಥದ್ದು ಶುದ್ಧವಾಗುತ್ತೆ ಶ್ರೋತ್ರೇಂದ್ರಿಯದ ಶುದ್ಧತೆ ಅಂತಕ್ಕಂಥದ್ದು ಕಿವಿಗಳು ಬೇರೆ ರೀತಿಯ ಯಾವುದೇ ಶಬ್ದವನ್ನು ಕೇಳದೆ ಯಾವಾಗಲೂ ಪರಮಾತ್ಮನ ಗುಣಶ್ರವಣವನ್ನೇ ಕೇಳ್ತಾ ಇದ್ದರೆ ಆವಾಗ ವ್ಯವಹಾರದಿಂದ ಅದು ಪರಮಾತ್ಮನ ಭಕ್ತಿಯ ಕಡೆಗೆ ತಿರುಗತ್ತೆ ಆದ್ದರಿಂದ ಶ್ರೋತ್ರೇಂದ್ರಿಯದ ಶುದ್ಧಿಗಾಗಿ ಮದ್ಗುಣಶ್ರವಣ ಜಿಹ್ವೇಂದ್ರಿಯದ ಶುದ್ಧಿಗಾಗಿ ಮಮ ನಾಮ ಅನುಕೀರ್ತನಂ ಈ ನಾಲಿಗೆ ಅಂತಕ್ಕಂಥದ್ದು ಬೇರೆ ಯಾವುದನ್ನೂ ಹೇಳಬಾರ್ದು ಮತ್ತು ದಾಸರ ನುಡಿಯನ್ನೇ ನಾವು ಜ್ಞಾಪಿಸ್ಕೊಳ್ಬೋದು ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬೀಡು ನಾಲಿಗೆ ನಾಚಿಕೆ ಇಲ್ಲದೆ ಪರರ ದೂಷಿಪುದಕ್ಕೆ ಚಾಚಿಕೊಂಡಿರುವಂಥ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬೀಡು ನಾಲಿಗೆ ಉದಯ ಕಾಲದೊಳೆದ್ದು ನಾಲಿಗೆ ಹರಿಹರಿಹರಿಯನ್ನು ನಾಲಿಗೆ ಪದುಮನಾಭನ ಪಾದ ಕಮಲವ ನೆನೆಯುತ್ತಲಿರು ಗಂಡ್ಯ ನಾಲಿಗೆ ಆ ಒಂದು ಪದುಮನಾಭನ ಪಾದ ಕಮಲವನ್ನು ನೆನೆಯತಕ್ಕಂಥದ್ದೇನಿದೆ ಅದರಿಂದ ನಮ್ಮ ಜಿಹ್ವೇಂದ್ರಿಯ ನಾಲಿಗೆ ಅಂತಕ್ಕಂಥದ್ದು ಶುದ್ಧವಾಗುತ್ತೆ ಅದರಿಂದ ಮಮ ಕೀರ್ತನಂ ನಮ್ಮ ಬ್ರಹ್ಮಚೈತನ್ಯ ಮಹಾರಾಜ ಸ್ವಾಮಿಗಳು ಸೂರ್ಯ ಅವರು ಹೇಳ್ತಾ ಇದ್ದಿದ್ದು ಅದೇ ರಾಮನಾಮವನ್ನೇ ಸದಾ ಹಿಡಿ ಅಂತ ಹೇಳಿ ತುಂಬ ಇದನ್ನು ಹೇಳ್ತಾಯಿದ್ರು ಆಹಾ ನಮ್ಮ ಕೀರ್ತನಂ ಕಲ್ಯಾಣ ಗುಣರತ್ನಾಂ ನಾಂ ಮೈ ಸ್ಥಿರಂ ಕಲ್ಯಾಣ ಗುಣರತ್ನ ದೇವಿ ಅಂತಕ್ಕಂಥವಳು ಯಾವುದೇ ಸ್ವರೂಪ ಅಂತಕ್ಕಂಥದ್ದಾಗಲಿ ಕಲ್ಯಾಣ ಗುಣರತ್ನ ಇದರಲ್ಲಿ ವಿಶೇಷ ಇದರಲ್ಲಿ ವಿಶಿಷ್ಟಾದ್ವೈತಿಗಳಲ್ಲಿ ನಮ್ಮ ಅದ್ವೈತಿಗಳು ಹೇಗೆ ನಿರ್ಗುಣ ನಿರಾಕಾರ ಅಂತಕ್ಕಂಥದ್ದನ್ನು ಯಾವುದೇ ಗುಣ ಇಲ್ಲ ಗುಣರೂಪಗಳ ನಾಮರೂಪಗಳಿಲ್ಲದೇ ಇರತಕ್ಕಂಥದ್ದು ಅಂತ ಸ್ವೀಕಾರ ಮಾಡ್ತೀವಿ ಆದರೆ ಶ್ರೀ ವೈಷ್ಣವರಲ್ಲಿ ಕಲ್ಯಾಣ ಗುಣಗಳಿರ್ತಕ್ಕಂಥದ್ದೇ ಅವನ ನಿರ್ಗುಣ ರೂಪ ಸಗುಣ ರೂಪ ಅಂತಕ್ಕಂಥದ್ದು ಶಿಕ್ಷಣ ಇದಕ್ಕಾಗಿ ಬೇರೆ ಬೇರೆ ಅವತಾರಗಳನ್ನು ಯಾವ ರೀತಿಯಲ್ಲಿ ತಾಳ್ತಾನೋ ಆ ಅವತಾರದಲ್ಲಿ ರೂಪವನ್ನು ಸ್ವೀಕಾರ ಮಾಡಿದ್ರೆ ಅವನು ಸಗುಣ ರೂಪ ಅಂತಕ್ಕಂಥದನ್ನು ನಾವು ಹೇಳಿರಿ ಅದನ್ನೇ ಅರ್ಚಾವತಾರ ಮುಂತಾದಗಳನ್ನೆಲ್ಲ ಹೇಳ್ತಾ ಹೋಗ್ತಾರೆ ಆದರೆ ಎಲ್ಲ ಹೇಯ ಗುಣ ಹೇಯಗುಣವಿರೋ ಯಾವುದೇ ಗುಣ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ ದೇವರಲ್ಲಿ ಅಂತಕ್ಕಂಥದ್ದು ನಿರ್ಗುಣತ್ವ ಅಂತ ಹೇಳಿ ಅವರು ಸ್ವೀಕಾರ ಮಾಡ್ತಾರೆ ಹಾಗೆ ಇಲ್ಲಿಯೂ ಕೂಡ ಕಲ್ಯಾಣ ಗುಣರತ್ನಾ ಆಕರ ಯಾವ ಯಾವ ಒಳ್ಳೆಯ ಗುಣ ಕಲ್ಯಾಣ ಮಂಗಳಂ ಶುಭಂ ಕಲ್ಯಾಣ ಅಂತಕ್ಕಂಥದ್ದು ಮಂಗಳವನ್ನು ಶುಭವನ್ನು ಉಂಟು ಮಾಡ್ತಕ್ಕಂಥದ್ದು ಕಲ್ಯಾಣ ಅಂತಹ ಕಲ್ಯಾಣ ಗುಣರತ್ನಗಳ ಆಕರ ಆ ರೀತಿಯಾಗಿರ್ತಕ್ಕಂಥ ಮೈ ಸ್ಥಿರಂ ಚೇತಸ ವರ್ತನಂ ಅಂತಹ ನನ್ನಲ್ಲಿ ಚೇತಸ್ ಮನಸ್ಸು ಅಂತಕ್ಕಂಥದ್ದು ಸ್ಥಿರಂ ವರ್ತನ ಸ್ಥಿರವಾಗಿ ನಿಲ್ಲಬೇಕು ಆ ರೀತಿಯಾಗಿ ಇರ್ತಕ್ಕಂಥದ್ದು ಚೈಲ ತೈಲ ದಾಧಾರಾಧಿ ಸಮಂ ಅಂತ ಹೇಳ್ತಾನೆ ತೈಲಧಾರೆಗೆ ಸಮನಾಗಿರ್ತಕ್ಕಂಥದ್ದು ಮ ತೈಲಧಾರೆಯಂತೆ ಹರಿಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭು ಅಂತ ಹೇಳಿ ಏನು ಹೇಳ್ತಾರೆ ಕೈಲಾಸವಾಸ ಗೌರೀಶೀಷ ತೈಲಧಾರೇಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಕೈಲಾಸವಾಸ ಅದರಲ್ಲಿ ಮುಖ್ಯ ವಿಷಯ ಇಷ್ಟವಾಗಿರ್ತಕ್ಕಂಥದ್ದು ಕೈಲಾಸ ವಾಸನಾಗಿರ್ತಕ್ಕಂಥ ಈಶ್ವರನನ್ನು ಹರಿಯಲ್ಲಿ ಮನಸ್ಸು ಕೊಡು ಶಂಭು ಅಂತ ಹೇಳ್ತಾನೆ ಹರಿಹರರಲ್ಲಿ ಭೇದ ಇಲ್ಲ ಅಂತಕ್ಕಂಥದನ್ನು ತೋರಿಸ್ತಕ್ಕಂಥ ಆ ಯಾವ ಭೇದ ಬುದ್ಧಿಯೂ ಇಲ್ಲದೇ ಇರತಕ್ಕಂಥ ತೈಲಧಾರೆ ಅಂತಕ್ಕಂಥದ್ದು ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಎಣ್ಣೆಯನ್ನು ಸುರಿದರೆ ಆ ಧಾರೆ ಅಂತಕ್ಕಂಥದ್ದು ನಿರಂತರವಾಗಿ ಇರುತ್ತೆ ಆ ನಿರಂತರವಾಗಿರ್ತಕ್ಕಂಥ ಧಾರೆ ಹೇಗೆ ಇರುತ್ತೋ ಹಾಗೆ ಮನಸ್ಸು ಅಂತಕ್ಕಂಥದ್ದು ನಿರಂತರವಾಗಿ ಇರಬೇಕು ಆ ಸಮಂ ಸದಾ ಸದಾ ಅದುವೆ ಯಾವಾಗಲೂ ಕೂಡ ತೈಲಧಾರೆಯಂತೆ ಮನಸ್ಸು ಪರಮಾತ್ಮನಲ್ಲಿಯೇ ನಿಶ್ಚಿತವಾಗಿ ನಿಶ್ಚಲವಾಗಿ ನಿಲ್ಲೋದಾದರೆ ಹೇತುಸ್ತು ತತ್ರ ಕೋವಾಪಿ ನ ಕದಾಚಿತ್ ಭೇದಪಿ ಆ ಮನಸ್ಸು ನಿಲ್ಲೋದಕ್ಕೆ ಯಾವುದೇ ಕಾರಣ ಅಂತಕ್ಕಂಥದ್ದು ಇರಬಾರ್ದು ಇಷ್ಟು ಯಾವುದೋ ಒಂದು ಕಾರಣಕ್ಕಾಗಿ ಹಿಂದೆ ಹೇಳಿದ ಹಾಗೆ ಸಾತ್ವಿಕಾದಿಭಕ್ತಿಗಳಲ್ಲಿ ಅಥವಾ ಭಕ್ತಿಗಳಲ್ಲಿ ಪಾಪದ ಪ್ರಾಯಶ್ಚಿತ್ತ ಅಂತಕ್ಕಂಥ ಒಂದು ಕಾರಣ ಇರುತ್ತೆ ರಾಜಸ್ಸವಾಗಿರ್ತಕ್ಕಂಥ ಭಕ್ತಿಯಲ್ಲಿ ಭೋಗಾಪೇಕ್ಷೆ ಅಂತಕ್ಕಂಥ ಒಂದು ಕಾರಣ ಇರುತ್ತೆ ಹೀಗೆ ಯಾವುದೋ ಒಂದು ಕಾರಣ ಇಟ್ಟುಕೊಂಡು ಭಕ್ತಿಯನ್ನು ಮಾಡ್ತಾ ಇದ್ದರೆ ಆ ಕಾರಣ ಅಂತಕ್ಕಂಥದ್ದಕ್ಕೆ ಕಾರ್ಯವ ರೂಪದಲ್ಲಿ ಪರ್ಯವಸಾನವಾದರೆ ಭಕ್ತಿಯೂ ನಿಂತೋಗುತ್ತೆ ಆದ್ದರಿಂದ ಭಕ್ತಿ ಅಂತಕ್ಕಂಥದ್ದು ಯಾವುದೇ ಪ್ರಯೋಜನಾಪೇಕ್ಷೆಯಿಂದ ಮಾಡ್ತಕ್ಕಂಥದ್ದಲ್ಲ ಆ ರೀತಿಯಾಗಿ ಹೇತುಸ್ತು ತತ್ರ ನಕೋಪಿ ಅಲ್ಲಿ ಹೇತು ಯಾವುದೇ ಕಾರಣ ಅಂತಕ್ಕಂಥದ್ದು ಇರಬಾರ್ದು ಪರಮಾತ್ಮನನ್ನು ಪ್ರೀತಿಸೋದೇ ಕಾರಣ ಸಾತ್ವಸ್ಮಿನ್ ಪ್ರೇಮ ರೂಪ ಹೇಳಿ ನಾರದ ಭಕ್ತಿ ಸೂತ್ರದಲ್ಲಿ ನಾರದರು ಹೇಳ್ತಾರೆ ನಾರದ ಭಕ್ತಿ ಸೂತ್ರ ಅಂತಕ್ಕಂಥದ್ದು ಭಕ್ತಿಗೆ ಯೋಗವನ್ನು ಹೇಳ್ತಕ್ಕಂಥ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಕೃತಿ ಅದು ಇರ್ತದೆ ಅಥಾತೋ ಭಕ್ತಿ ಜಿಜ್ಞ ಭಕ್ತಿಂ ವ್ಯಾಖ್ಯಾ ಶ್ಯಾಮ ಅಂತ ಹೇಳಿ ಎಲ್ಲ ಸೂತ್ರ ಗ್ರಂಥಗಳು ಅಥಾತೋ ಅಂತಲೇ ಪ್ರಾರಂಭವಾಗ್ತಕ್ಕಂಥದ್ದು ಜೈಮಿನಿಯಸೂತ್ರ ಅಥಾ ಧರ್ಮ ಅಥಾಥೋ ಧರ್ಮ ಜಿಜ್ಞಾಸ ಅಂತ ಪ್ರಾರಂಭವಾಗುತ್ತೆ ಬ್ರಹ್ಮಸೂತ್ರ ಬಾದರಾಯಣ ಬ್ರಹ್ಮಸೂತ್ರ ಅಥಾಥೋ ಭಕ್ತಿ ಬ್ರಹ್ಮಜಿಜ್ಞಾಸ ಅಂತ ಪ್ರಾರಂಭ ಆಗುತ್ತೆ ನಾರ ಸೂತ್ರ ಅಂತಕ್ಕಂಥದ್ದು ಅಥಾಥೋ ಭಕ್ತಿಂ ವ್ಯಾಖ್ಯಾ ಸಾತ್ವಸ್ಮನ್ ಪರಮ ರೂಪ ಅದು ಪರಮ ರೂಪವಾಗಿರ್ತಕ್ಕಂಥ ಭಕ್ತಿ ಅಂತಹ ಭಕ್ತಿ ಅಂತಕ್ಕಂಥದ್ದು ಹೇತುಸ್ತು ನಕೋವಾಪಿ ಕಶ್ಚಿತ್ ಭವೇದಪಿ ಅಲ್ಲಿ ಯಾವ ಹೇತು ಅಂತಕ್ಕಂಥದ್ದು ಇರೋದು ಇರಬೇಕಾಗಿಲ್ಲ ಅಂಥ ಅದರಲ್ಲಿ ಇದರಲ್ಲಿ ವೈಷ್ಣವರಲ್ಲಿ ನಾಲ್ಕು ರೀತಿಯಾಗಿರ್ತಕ್ಕಂಥ ಮೋಕ್ಷವನ್ನು ಹೇಳ್ತಾರೆ ಅದನ್ನು ಸಾಮೀಪ್ಯ ಸಾರ್ಷ್ಠಿ ಸಾಯುಜ್ಯ ಸಾಲೋಕ್ಯಾ ನಾಂ ನಾಲ್ಕು ವಿಧವಾಗಿರ್ತಕ್ಕಂಥ ಭಕ್ ಮೋಕ್ಷವನ್ನು ಹೇಳ್ತಾರೆ ಭಕ್ತಿಗೆ ಇರ್ತಕ್ಕಂಥ ಫಲ ಅಂತ ಹೇಳ್ಬೋದು ಇದನ್ನು ಮೊದಲನೇದಾಗಿರ್ತಕ್ಕಂಥದ್ದು ಸಾಮೀಪ್ಯ ಅಂದರು ಸಾಮೀಪ್ಯ ಅಂತಕ್ಕಂಥದ್ದು ಸದಾ ಭಗವಂತನ ಸಮೀಪದಲ್ಲಿಯೇ ಇರತಕ್ಕಂಥದ್ದು ಸಾಮೀಪ್ಯ ಅಂತಹ ಒಂದು ಅದು ಒಂದು ರೀತಿಯಾಗಿರ್ತಕ್ಕಂಥ ಮೋಕ್ಷ ಸಾ ಎರಡನೇದು ಸಾರೂಪ್ಯ ಭಗವಂತನ ರೂಪವನ್ನೇ ಪಡತೆ ಪಡೆಯತಕ್ಕಂಥದ್ದು ಭಗವಂತನ ಆದರೆ ಭಗವಂತನಂತೆ ಸೃಷ್ಟಿಸ್ಥಿತ್ಯಾದಿಗಳು ಅವನಿಗೆ ಅವನಿಗೆ ಇರೋದಿಲ್ಲ ಭಕ್ತನಿಗೆ ಆದರೆ ರೂಪಾದಿಗಳಲ್ಲಿ ಭಗವಂತನನ್ನೇ ಹೋಲ್ತಕ್ಕಂಥ ರೂಪವನ್ನು ಪಡೆಯತಕ್ಕಂಥ ಯಾವ ಮೋಕ್ಷ ಇದೆ ಅದನ್ನು ಸಾರೋಪ್ಯ ಸಾಯುಜ್ಯ ಅಂತಕ್ಕಂಥದ್ದು ಸಯುಜ ಅವನೊಂದಿಗೆ ಸೇರಿ ಅವನ ಜೊತೆಯಲ್ಲಿಯೇ ಸೇರಿ ಹೋಗತಕ್ಕಂಥದ್ದು ಯಾವಾಗಲೂ ಅವನ ಜೊತೆಯಲ್ಲಿಯೇ ಇರತಕ್ಕಂಥದ್ದೇನಿದೆ ಅದನ್ನು ಸಾಯುಜ್ಯ ಅಂತ ಸಾಲೋಕ್ಯ ಅಂತಕ್ಕಂಥದ್ದು ಲೋಕದ ಅವನ ಲೋಕದಲ್ಲಿಯೇ ವಾಸ ಮಾಡ್ತಕ್ಕಂಥದ್ದು ಸಾಲೋಕ್ಯ ಈ ನಾಲ್ಕು ವಿಧವಾಗಿರ್ತಕ್ಕಂಥ ಮೋಕ್ಷವನ್ನು ಅದ್ವೈತಿಗಳನ್ನು ಬಿಟ್ಟು ಬೇರೆಯವರು ಹೇಳ್ತಾರೆ ಯಾಕೆಂದರೆ ಅದ್ವೈತಿಗಳಲ್ಲಿ ಸಾಮೀಪ್ಯ ಅಂತಕ್ಕಂಥದಕ್ಕೆ ಅರ್ಥವೇ ಇಲ್ಲ ಎರಡು ವಸ್ತುಗಳಿದ್ದರೆ ಒಂದು ವಸ್ತು ಇನ್ನೊಂದು ವಸ್ತುಗೆ ಹತ್ರ ಇಲ್ಲಿ ಎರಡು ವಸ್ತುಗಳೇ ಇಲ್ಲ ನಾನೇ ಇಲ್ಲ ಆವಾಗ ಇಲ್ಲಿ ಸಾಮೀಪ್ಯ ಅಂತಕ್ಕಂಥದ್ದಾಗಲಿ ಸಾರೂಪ್ಯ ಅಂತಕ್ಕಂಥದ್ದಾಗಲಿ ಬೇರೆ ರೂಪ ಇದ್ದರೆ ಅದಕ್ಕೆ ಸಮಾನವಾಗಿರ್ತಕ್ಕಂಥ ರೂಪ ಇಲ್ಲಿ ಬೇರೆ ರೂಪ ರೂಪವೇ ಇಲ್ಲ ಬೇರೆ ರೂಪ ಯಾಕೆ ಅದರಿಂದ ರೂಪವೇ ಇಲ್ಲದೆ ಇರತಕ್ಕಂಥದ್ರಲ್ಲಿ ಸಾರೂಪ್ಯವೂ ಇಲ್ಲ ಸಮಾನ ಲೋಕ ಅಂತಕ್ಕಂಥದ್ದಿಗೆ ಬೇರೆ ಲೋಕಗಳೇ ಇಲ್ಲ ಇದು ಅತ್ರೈವ ಅತ್ರ ಬ್ರಹ್ಮ ಸ್ವರೂಪ ಬ್ರಹ್ಮಸ್ವರೂಪ ಅಂತಕ್ಕಂಥದ್ದು ಇಲ್ಲಿಯೇ ಈಗಲೇ ಸಿಗತಕ್ಕಂಥದ್ದು ಅಂತ ಹೇಳಿದಾಗ ಬೇರೆ ಲೋಕದ ಪ್ರಶ್ನೆಯೇ ಬರೋದಿಲ್ಲ ಹಾಗೆಯೇ ಸಾರೋ ಸಾಯುಜ್ಯ ಸಾಯಂಜ ಅಂತಕ್ಕಂಥದ್ರಲ್ಲಿಯೂ ಕೂಡ ಎರಡು ವಸ್ತು ಇದ್ದರೆ ಒಂದಕ್ಕೆ ಇನ್ನೊಂದು ಸೇರಬೇಕು ಎರಡು ವಸ್ತುಗಳೇ ಇಲ್ಲ ಆದ್ದರಿಂದ ಈ ಯಾವುದು ನ ಚೈಷಣ ಈ ಯಾವುದರ ಅಪೇಕ್ಷೆಯೂ ಇರಬಾರದು ಅಂಥೇಳಿ ಸಂಪೂರ್ಣವಾಗಿರ್ತಕ್ಕಂಥ ಅದ್ವೈತ ಭಕ್ತಿಯನ್ನು ಅದ್ವೈತ ಸ್ವರೂಪವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಆದ್ದರಿಂದ ಈ ಯಾವುದೇ ಒಂದು ಮೋಕ್ಷಾಪೇಕ್ಷೆಯೂ ಭಕ್ತನಲ್ಲಿ ಇರಬಾರ್ದು ಮೋಕ್ಷ ಅಂತಕ್ಕಂಥದ್ದು ಕೂಡ ನನಗೆ ಬೇಡ ಮುಕುಂದ ಮಾಲೆಯಲ್ಲಿ ಹೇಳ್ತಾರೆ ಜನ್ಮ ಜನ್ಮಾಂತರೇಪಿ ನಿಶ್ಚಮ್ ನಿಶ್ಚಲ ಭಕ್ತಿರಸ್ತು ಆದ್ದರಿಂದ ಜನ್ಮ ಜನ್ಮಾಂತರದಲ್ಲಿಯೂ ಈ ನಿಶ್ಚಲವಾಗಿರ್ತಕ್ಕಂಥ ಭಕ್ತಿಯೇ ಸಿಗೋದಾದರೆ ಭಕ್ತನಾಗಿರ್ತಕ್ಕೂ ಎಷ್ಟು ಜನ್ಮಗಳನ್ನು ಬೇಕಾದರೂ ತಗ ಪಡೆಯೋದಕ್ಕೆ ಸಿದ್ಧನಾಗಿರ್ತಾನೆ ಆದ್ದರಿಂದ ಅಂತಹ ಒಂದು ನಿಶ್ಚಲವಾಗಿರ್ತಕ್ಕಂಥ ಭಕ್ತಿಯ ಭಕ್ತಿಯೇ ಪ್ರಯೋಜನ ಅದನ್ನು ಬಿಟ್ಟು ಬೇರೆ ಪ್ರಯೋಜನ ಅಂತಕ್ಕಂಥದ್ದು ಇಲ್ಲ ಅಂತಹ ಭಕ್ತನಿಗೆ ಈ ನಾಲ್ಕು ವಿಧವಾಗಿರ್ತಕ್ಕಂಥ ಮೋಕ್ಷದ ಅಪೇಕ್ಷೆಯೂ ಕೂಡ ಇರಬಾರ್ದು ಮತ್ಸೇವಾಧಿಕ ಮತ್ಸೇವಾತೋ ಅಧಿಕಂ ಕಿಂಚಿನ್ನವ ಜಾನಾತಿ ನನ್ನ ಸೇವೆ ನನ್ನ ಭಕ್ತಿ ಅನ್ನೋದನ್ನು ಬಿಟ್ಟು ಇನ್ನು ಕೂಡ ಅವನು ತಿಳಿದಿರೋದಿಲ್ಲ ಅಂತಹ ಒಂದು ರೂಪ ಅಂತಕ್ಕಂಥದ್ದೇನಿದೆ ಸೇವ್ಯಸೇವಕತಾಭಾವ ತತ್ರ ನ ನವಾಂಛತಿ ಅಲ್ಲಿ ಸೇವ್ಯ ಸೇವಕ ಭಾಕ್ಷ ಭಾವ ಅಂತಕ್ಕಂಥದ್ದು ಕೂಡ ಆ ಸೇವ್ಯ ಸೇ ನಾನು ಸೇವಕ ಅಂತಕ್ಕಂಥ ಭಾವವೂ ಬೇಕಾಗಿಲ್ಲ ಆ ಸಿದ್ಧ ಸಾಧನೆಯ ಸ್ತ ಸಂದರ್ಭದಲ್ಲಿ ಸೇವ್ಯ ಸೇವಕ ಭಾವ ಅಂತಕ್ಕಂಥದ್ದು ಒಳ್ಳೆಯದಾಗವನ್ನು ಮಾಡುತ್ತೆ ಅಂತಹ ಭಾವ ಅಂತಕ್ಕಂಥದ್ದು ಸಾಧನೆಯ ಸ್ಥಿತಿಯಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು ಆದರೆ ಸಿದ್ಧನಾಗಿರ್ತಕ್ಕಂಥವ್ನಲ್ಲಿ ಆ ಭಾವವೂ ಕೂಡ ಇರೋದಿಲ್ಲ ಅಂಥ ಪರಾನುರತ್ಯಾ ಮಾಮೇವ ಚಿಂತೆಯೇದ್ಯೋ ಅತಂಧ್ರಿಗ ಯಾ ಪರ ಶ್ರೇಷ್ಠವಾಗಿರ್ತಕ್ಕಂಥ ಅನುರಕ್ತಿ ಪ್ರೀತಿ ಆದ್ದರಿಂದ ಅತಂತ್ರಿತ ಸ್ವಲ್ಪವೂ ಆಯಾಸವಿಲ್ಲದೆ ನನ್ನನ್ನು ಎಷ್ಟು ಧ್ಯಾನ ಮಾಡಿದ್ರೂ ಅವನಿಗೆ ಸಂತೋಷ ತೃಪ್ತಿಯೇ ಹೊರತು ಆಯಾಸ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ ಅತಂತ್ರ ಸ್ವಭೇದೇನೈವ ಮಾಂ ನಿತ್ಯಂ ಸ್ವಾಭೇದೇನೈವ ಮಾಂ ನಿತ್ಯಂ ಜಾನಾತಿ ನವೆಭೇದತಃ ಸ್ವಾ ಅಭೇದೇನ ತನ್ನ ತನಗೆ ಭೇದವೇ ಇಲ್ಲ ತನಗಿಂತ ಭಿನ್ನವಾಗಿ ಇಲ್ಲವೇ ಇಲ್ಲ ಹಾಗೆ ನಿತ್ಯಂ ಜಾನಾತಿ ಯಾವಾಗಲೂ ಕೂಡ ತನ್ನನ್ನು ತಿಳಿದುಕೊಳ್ತಕ್ಕಂಥದ್ದು ಗೋದಾದೇವಿ ತಿರುಪ್ಪಾವಯ್ಯನಲ್ಲಿ ಹೇಳ್ತಾರೆ ಗೋದಾದೇವಿ ಆ ಪುಷ್ಪಮಾಲಿಕೆಯನ್ನು ಕೃಷ್ಣನಿಗಾಗಿ ಕಟ್ಟಿ ತಾನೇ ಹಾಕಿಕೊಂಡು ನೋಡ್ತಾ ಇದ್ಲು ಚೆನ್ನಾಗಿ ಕಾಣಿಸುತ್ತಾ ಇಲ್ವಾ ತನಗೂ ಕೃಷ್ಣನಿಗೂ ಭೇದ ಅಂತಕ್ಕಂಥದ್ದು ಇದೆ ಅಂತಕ್ಕಂಥದ್ದು ಅವಳ ಮನಸ್ಸಿಗೂ ಕೂಡ ಬರ್ತಾ ಇರಲಿಲ್ಲ ಅಂತಹ ಭಕ್ತಿ ಅಂತಕ್ಕಂಥದ್ದು ಏನಿದೆ ಅದು ಪರಾಭಕ್ತಿ ಅಂತಹ ಪರಾಭಕ್ತಿ ಅಂತಕ್ಕಂಥದ್ದೇನಿದೆ ಅದು ಸ್ವ ಅಭೇದ ನೈವ ಜಾನಿತ್ಯಂ ಜಾನಾತಿ ನ ವಿಭೇದ ಅಲ್ಲಿ ಭೇದವೇ ಇಲ್ಲ ಮದ್ರೂಪತ್ವೇನ ಜೀವಾ ಚಿಂತನಂ ಕುರುತೇತು ಯಹ ಬೇರೆ ಯಾವುದೇ ಜೀವಗಳನ್ನು ನೋಡಿದರೂ ಕೂಡ ಮದ್ರೂಪತ್ವೇನ ಚಿಂತತಿ ಅಲ್ಲಿ ತನ್ನ ರೂಪ ನನ್ನ ರೂಪವನ್ನೇ ಕಾಣ್ತಾನೆ ಅಲ್ಲಿ ಬೇರೆನ ದೇನನ್ನು ಕಾಣೋದೇ ಇಲ್ಲ ಅಂತಹ ರೂಪ ಯಥಾ ಸ್ವಸ್ಯ ಆತ್ಮನಿ ಪ್ರೀತಿಸ್ ತಥೈವ ಪರಾತ್ಮನಿ ತನ್ನ ನನಗೆ ನನ್ನ ಬಗ್ಗೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿಯನ್ನು ಪರಮಾತ್ಮದಲ್ಲಿ ತೋರಿಸ್ಬೇಕು ಅಂತಹ ಪ್ರೀತಿ ಅಂತಕ್ಕಂಥದ್ದು ಚೈತನ್ಯ ಸರ್ವತ್ರ ವರ್ತಮಾನ ಸರ್ವರೂಪಾಂ ಸರ್ವದಾ ಚಿಂತಯೇತ್ ಅಂತಹ ರೂಪಂತಕ್ಕಂಥದ್ದೇನಿದೆ ಅಂತಹ ನಮತೆ ಯಜತೆ ಚೈವಾ ಪ್ಯಾಚಾಂಡಂತಮ ಈಶ್ವರ ಚಂಡಾಲನಾಗಲಿ ಈಶ್ವರನಾಗಲಿ ಚಂಡಾಲೋವ ಮಮ ಗುರುಹು ಹೇಳಿ ಆಚಾರ್ಯರು ಮನೀಷಾ ಪಂಚಕದಲ್ಲಿ ಹೇಳಿದ ಹಾಗೆ ಆ ಒಂದು ಪಂಚ ಚಂಡ ಚಂಡಾಲನೇ ಆಗಲಿ ಇಲ್ಲಿ ಜೈವ್ ಆ ಚಂಡಾಲ ಅಂತ ಚಂಡಾಲನವರೆಗೂ ಎಲ್ಲವನ್ನೂ ಕೂಡ ಈಶ್ವರ ಭಾವದಿಂದಲೇ ನೋಡ್ತಕ್ಕಂಥದ್ದೇನಿದೆ ಅಂತಹ ನಕುತ್ರ ದ್ರೋಹ ಬುದ್ಧಿಂ ಕುರುತೆ ಭೇದವರ್ಜನಾ ಆದ್ದರಿಂದ ಎಲ್ಲಿಯೂ ಕೂಡ ಅವನಿಗೆ ದ್ರೋಹಬುದ್ಧಿ ತನಗಿಂತ ಭಿನ್ನವಾಗಿರ್ತಕ್ಕಂಥದು ಇದ್ರೆ ತಾನೇ ದ್ರೋಹ ಅಂತಕ್ಕಂಥ ಪ್ರಶ್ನೆ ದ್ರೋಹಬದ್ಧಿ ಅಂತಕ್ಕಂಥದ್ದು ಇಲ್ಲ ಮತ್ಸ್ಥಾನ ದರ್ಶನೇ ಶ್ರದ್ಧಾ ಮದ್ಭಕ್ತ ದರ್ಶನೇ ತಥಾ ಅವನಿಗೆ ತನ್ನನ್ನ ಸ್ಥಾನಗಳನ್ನು ನೋಡೋದರಲ್ಲಿ ಶ್ರದ್ಧೆ ಅಂತಕ್ಕಂಥದ್ದು ಇರುತ್ತೆ ನನ್ನ ಸ್ಥಾನ ಅಂತಕ್ಕಂಥದ್ರಲ್ಲಿ ಇಲ್ಲಿ ಪ್ರತಿಯೊಂದು ಕೂಡ ದೇವಿಯ ಸ್ಥಾನವಾಗಿಯೇ ನೋಡೋದರಲ್ಲಿ ಅವನಿಗೆ ಶ್ರದ್ಧೆ ಇರುತ್ತೆ ಅಂತ ಹೇಳಿ ನಾವು ಅರ್ಥ ಮಾಡಬೇಕು ಯಾಕೆಂದರೆ ಹಿಂದೆ ಹೇಳಿರೋ ಹಾಗೆ ಎಲ್ಲ ಕಾಲದಲ್ಲಿಯೂ ಎಲ್ಲರಲ್ಲಿಯೂ ಕೂಡ ನನ್ನನ್ನೇ ಕಾಣಬೇಕು ಅಂದಾಗ ನನ್ನ ಸ್ಥಾನ ಅಂತಕ್ಕಂಥ ಅದಕ್ಕಿಂತ ಭಿನ್ನವಾಗಿ ಇನ್ನೊಂದು ಇದೆ ಅಂತಕ್ಕಂಥ ಅರ್ಥ ಬರೋದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಪ್ರತಿಯೊಂದು ಸ್ಥಾನವನ್ನು ಕೂಡ ದೇವಿಯ ಸ್ಥಾನ ಅಂತ ಹೇಳಿ ಆ ರೀತಿಯಾಗಿ ಮದ್ಭಕ್ತ ದರ್ಶನೆ ನನ್ನ ಪ್ರತಿಯೊಬ್ಬರೂ ಕೂಡ ಅವರ ಭಕ್ತರೇ ಆದ್ದರಿಂದ ಅದಕ್ಕಿಂತ ಭಿನ್ನವಾಗಿ ಏನೂ ಇಲ್ಲ ಅಂತಕ್ಕಂಥ ಮತ್ಛಾಸ್ತ್ರ ಶ್ರವಣೆ ಶ್ರದ್ಧಾ ಶ್ರದ್ಧೆ ಅಂತಕ್ಕಂಥದ್ದು ಅದು ಅವಳ ವಿಷಯವಾಗಿರ್ತಕ್ಕಂಥ ಶಾಸ್ತ್ರ ಅವಳ ಸಂಬಂಧವಾಗಿರ್ತಕ್ಕಂಥ ದೇವಿ ಭಾಗವಾದಂಥ ವಿಶಿಷ್ಟವಾಗಿರ್ತಕ್ಕಂಥ ದೇವಿ ಸಂಕೀರ್ತನಾದಿಗಳೇನಿದೆ ಅದರಲ್ಲಿ ಶ್ರದ್ಧಾ ಪ್ರಭು ದೇವಿ ಮಂತ್ರ ದೇವಿ ಕಥಾ ಇದರಲ್ಲಿಯೇ ಆಸಕ್ತನಾಗಿರ್ತಕ್ಕಂಥವನು ಮೈ ಪ್ರೇಮಾಕುಲಮತಿ ನನ್ನಲ್ಲಿಯೇ ಪ್ರೇಮವನ್ನು ಇಟ್ಕೊಂಡಿರುವಂಥ ರೋಮಾಂಚಿತ ತನುಹು ಮನಸ್ಸು ಅವಳನ್ನೆಲ್ಲ ನೆನೆಸಿಕೊಂಡಾಗ ರೋಮಾಂಚನವಾಗಬೇಕು ಕಣ್ಣುಗಳಿಂದ ಕಂಠೇನ ಸ್ವರಗದ್ಗದೇನ ನಯನೇನು ಉದ್ಗೀರ್ಣ ಬಾಷ್ಪಾಂಬುನ ಕಂಠ ಅಂತಕ್ಕಂಥದ್ದು ಗದ್ಗದವಾಗಬೇಕು ಕಣ್ಣುಗಳಲ್ಲಿ ನೀರು ಹರಿದು ಹೋಗಬೇಕು ನಿತ್ಯಮ್ ಶಂದ ಶಾನಾಮೃತಾಸ್ವಾದಿನ ಅಂತಹ ನಿತ್ಯವೂ ಕೂಡ ಚರಣಾರವಿಂದ ಧ್ಯಾನಾಮೃತವನ್ನು ಆಸ್ವಾದನೆ ಮಾಡ್ತಕ್ಕಂಥದ್ದೇನಿದೆ ಪ್ರೇಮಾಷ್ಟು ಜಲಸಂಪೂರ್ಣ ಕಣ್ಣುಗಳಲ್ಲಿ ಯಾವಾಗಲೂ ಆನಂದದ ಸಾನಂದಾಶ್ರು ಅಂತಕ್ಕಂಥದ್ದು ಹರಿತಾಯಿದೆ ಕಂಠಗದ್ಗದ ನಿಸ್ವನಃ ಅನನ್ಯೇನೈವ ಭಾವೇನ ಪೂಜೆಯೇ ದ್ಯೋ ನಗಾಧಿಪ ದೇವಿಯನ್ನು ಅನನ್ಯ ಭಾವದಿಂದ ಪೂಜೆ ಮಾಡ್ತಕ್ಕಂಥದ್ದೇನಿದೆ ಅಂತಹ ಮಾಮೀಶ್ವರೀಂ ಜಗದ್ಯೋನಿಂ ಸರ್ವಕಾರಣ ಕಾರಣ ಅವಳು ಜಗದ್ಯೋನಿ ಸರ್ವ ಕಾರಣಗಳಿಗೂ ಅಂತ ಹೇಳಿ ಅಂತಹ ರೀತಿಯಲ್ಲಿ ಭಕ್ತಿ ಮಾಡ್ತಕ್ಕಂಥವನು ಆ ಪರ ಶ್ರೇಷ್ಠನಾಗಿರ್ತಕ್ಕಂಥ ಭಕ್ತ ಆ ಭಕ್ತಿ ಅಂತಕ್ಕಂಥದ್ದು ಹಿಂದೆ ಹೇಳಿದಿರ್ತಕ್ಕಂಥ ಮೂರು ರೀತಿಯಾಗಿರ್ತಕ್ಕಂಥ ಭಕ್ತಿ ಏನಿದೆ ಅದಕ್ಕಿಂತಲೂ ಭಿನ್ನವಾಗಿರ್ತಕ್ಕಂಥ ಭಕ್ತಿ ವ್ರತಾನಿ ಮಮ ದಿವ್ಯಾನಿ ನಿತ್ಯ ನೈಮಿತ್ತಿಕಪಿ ಅಂತಹವನು ವ್ರತಾದಿಗಳನ್ನು ಕೂಡ ಮಾಡಬಹುದು ಮಾಡೋದಿಲ್ಲ ಅಂತೇನೂ ಅಲ್ಲ ಯಾಕೆಂತಂದರೆ ದೇವಿಯನ್ನೇ ಯಾವಾಗಲೂ ಧ್ಯಾನಿಸ್ತಾ ಇರ್ತಕ್ಕಂಥವನಿಗೆ ದೇವಿ ಧ್ಯಾನಕ್ಕೆ ಕಾರಣವಾಗತಕ್ಕಂಥ ಅದಕ್ಕೆ ಪೂರಕವಾಗತಕ್ಕಂಥ ಎಲ್ಲ ಕರ್ಮಗಳನ್ನು ಕೂಡ ಮಾಡ್ತಾರೆ ಮಾಡದೆ ಎಂತಹ ಪರಾಭಕ್ತರು ಕೂಡ ಅಷ್ಟ ಶೃಂಗೇರಿಯ ಜಗದ್ಗುರುಗಳು ಕೂಡ ಬಹಳ ಶ್ರದ್ಧೆಯಿಂದ ದೇವಿಯ ಆರಾಧನೆಯನ್ನು ದೇ ಪೂಜೆಯನ್ನು ಮಾಡ್ತಾರೆ ಬಾಹ್ಯ ಪೂಜೆ ಅಂತಕ್ಕಂಥದ್ದು ಯಾವಾಗಲೂ ಮನಸ್ಸನ್ನು ಕೇಂದ್ರೀಕರಿಸೋದಕ್ಕೆ ಪೂರಕವಾಗಿರ್ತಕ್ಕಂಥ ವಿಧಾನ ಆದ್ದರಿಂದ ವ್ರತಾನಿ ಮಮ ದಿವ್ಯಾನಿ ನಿತ್ಯ ನೈಮಿತ್ತಿಕಾನ್ಯಪಿ ಇಲ್ಲಿ ವ್ರತಗಳಲ್ಲಿ ಎರಡು ವಿಧವಾಗಿರ್ತಕ್ಕಂಥ ವ್ರತವನ್ನು ಹೇಳ್ತಾರೆ ನಿತ್ಯ ಮತ್ತು ನೈಮಿತ್ತಿಕ ಅಂಥೇಳಿ ಆ ನಿತ್ಯ ಕರ್ಮಗಳು ಅಂತಕ್ಕಂಥದ್ದು ಪ್ರತಿದಿನವೂ ಮಾಡತಕ್ಕಂಥ ಪೂಜಾದಿಗಳು ಜಪಾದಿಗಳು ನಾವು ಯಾವುದಾದರೂ ಒಂದು ವ್ರತವನ್ನು ಒಂದು ಪೂಜೆಯನ್ನು ಮಾಡ್ತೀವಿ ಪ್ರತಿದಿನವೂ ಕೂಡ ಬೆಳಗ್ಗೆ ಸಂಧ್ಯಾ ವಂದನೆಯನ್ನು ಬ್ರಾಹ್ಮಣರು ಮಾಡ್ತಾರೆ ಆ ಸಂಧ್ಯಾ ವಂದನೆ ಅಂತಕ್ಕಂಥದ್ದಕ್ಕೆ ಇಂತಹ ತಿಥಿ ಇಂತಹ ಕಾಲ ಅಂತಕ್ಕಂಥದ್ದೇನೂ ಇಲ್ಲ ಪ್ರತಿದಿನವೂ ಎರಡು ಹೊತ್ತು ಮಾಡಲೇಬೇಕಾಗಿರ್ತಕ್ಕಂಥ ಕರ್ಮ ಅಂತಹ ಕರ್ಮಗಳೇನಿದೆ ಅವು ನಿತ್ಯ ಕರ್ಮಗಳು ಆ ನಿತ್ಯ ಕರ್ಮಗಳಿಗೆ ಬೇರೆ ಯಾವ ಫಲವೂ ಇಲ್ಲ ಅಂತ ಹೇಳ್ತಾರೆ ಬೇರೆ ಅದಕ್ಕಾಗಿ ಯಾವುದೇ ಭೋಗಾಪೇಕ್ಷೆಯಿಂದಾಗಲಿ ಅಥವಾ ಯಾವುದೋ ಒಂದು ನನಗೆ ಇಂಥದ್ದಾಗಲಿ ಅಂತ ಹೇಳಿ ಆ ಮನಸ್ಸಲ್ಲಿ ಹರಕೆ ಇಟ್ಕೊಂಡು ಮಾಡ್ತಕ್ಕಂಥದ್ದಾಗಲಿ ಅಂತಹ ಅವು ನಿತ್ಯ ಕರ್ಮಗಳು ಅಂತಕ್ಕಂಥದ್ದು ಬ್ರಾಹ್ಮಣನಿಗೆ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ಕರ್ಮಗಳು ಸಂಧ್ಯಾ ವಂದನಾರಿಗಳು ಕರ್ಮಗಳು ಅಂತಹ ಕರ್ಮಗಳು ಅಂತಕ್ಕಂಥದ್ದಕ್ಕೆ ನಿತ್ಯ ಕರ್ಮಗಳು ಅಂತ ಹೇಳ್ತೀವಿ ನಾವು ನೈಮಿತ್ತಿಕ ಅಂತಕ್ಕಂಥದ್ದು ಕೆಲವು ನಿಮಿತ್ತದಿಂದ ಮಾಡಬೇಕಾಗಿರ್ತಕ್ಕಂಥ ಕರ್ಮಗಳು ಯಾವುದೋ ಒಂದು ವ್ರತ ಗಣಪತಿ ಹಬ್ಬ ಗಣಪತಿ ಹಬ್ಬದ ದಿನ ಗಣಪತಿಯನ್ನು ಒಂದು ವಿ ವಿಶೇಷವಾಗಿರ್ತಕ್ಕಂಥ ಕಲ್ಪೋಕ್ತ ವಿಧಾನದಿಂದ ಇಟ್ಟು ಪೂಜಾದಿಗಳನ್ನು ಮಾಡ್ತೀವಿ ಅದು ನೈಮಿತ್ತಿಕ ಅದು ಆ ಹಬ್ಬದ ದಿನ ಮಾತ್ರ ಮಾಡ್ತೀವಿ ಇನ್ನೊಂದು ಬೇರೆ ವ್ರತದ ದಿನ ಗೌರಿ ಪೂ ವ್ರತದ ದಿನ ಗೌರಿ ಅಂತಕ್ಕಂಥ ಹೆಸರಿನಿಂದಲೇ ಅದಕ್ಕೆ ತಕ್ಕಾದಂಥ ವಿಧಿವಿಧಾನಗಳಿಂದ ಮಾಡ್ತೀವಿ ಅಂತಹ ವಿಧಾನಗಳೇನಿದೆ ಇದು ನೈಮಿತ್ತಿಕವಾಗಿರ್ತಕ್ಕಂಥ ವ್ರತಗಳು ಪಿತೃ ಪಿತೃಕರ್ಮಗಳು ತಂದೆಯ ಶ್ರಾದ್ದ ಅಂತಕ್ಕಂಥದ್ದು ತಂದೆ ಯಾವ ತಿಥಿಯಲ್ಲಿ ಮರಣ ಹೊಂದಿದ್ದಾನೋ ಆ ದಿವಸದಲ್ಲಿ ಆ ಒಂದು ವಿಧಾನ ವಿಧಿವಿಧಾನದಿಂದ ತರ್ಪಣ ಪಿಂಡಾದಿಗಳನ್ನು ಕೊಡ್ತಕ್ಕಂಥದ್ದು ಅದು ಈ ಎಲ್ಲ ಕರ್ಮಗಳೇನಿದೆ ಇದು ನೈಮಿತ್ತಿಕವಾಗಿರ್ತಕ್ಕಂಥ ಕರ್ಮಗಳು ಈ ನಿತ್ಯ ನೈಮಿತ್ತಿಕ ಕರ್ಣ ಕರ್ಮಗಳೆರಡೂ ಕೂಡ ಮನುಷ್ಯನಿಗೆ ಮಾಡಲೇಬೇಕಾಗಿರ್ತಕ್ಕಂಥ ಕರ್ಮಗಳು ಬಿಡ್ತಕ್ಕಂಥದ್ದಲ್ಲ ಸಂಧ್ಯಾ ವಂದನೇ ಅಂತಕ್ಕಂಥದ್ದನ್ನು ಬ್ರಾಹ್ಮಣನಾಗಿರ್ತಕ್ಕಂಥವನು ಬಿಡುವ ಹಾಗೆ ಇಲ್ಲ ಬಿಟ್ಟರೆ ಅವನು ಚಾಂಡಾಲ ಅಂತ ಹೇಳ್ತಾರೆ ಬ್ರಾಹ್ಮಣ ಕರ್ಮವನ್ನು ಬಿಟ್ಟಿರ್ತಕ್ಕಂಥವನನ್ನು ಬ್ರಾಹ್ಮಣ ಬೃ ಅಂತ ಹೇಳಿ ಹೇಳ್ತಾನೆ ಬ್ರಾಹ್ಮಣ ಹೆಸರಿಗೆ ಅವನು ಬ್ರಾಹ್ಮಣ ಅಷ್ಟೇ ಇಂದ ಅವನು ನಿಜವಾಗಿ ಬ್ರಾಹ್ಮಣ ಅಲ್ಲ ಆದ್ದರಿಂದ ಬ್ರಾಹ್ಮಣನ ಕರ್ ಷಟ್ಕರ್ಮಗಳು ಅಂತ ನಾವು ಯಾವುದನ್ನು ಹೇಳ್ತೀವಿ ಅಧ್ಯಯನ ಅಧ್ಯಾಪನ ಯಜನ ಯಾಜನ ದಾನ ಪ್ರತಿಗ್ರಹ ಇದು ಆರೂ ಕೂಡ ಬ್ರಾಹ್ಮಣನಿಗೆ ನಿತ್ಯ ಕರ್ಮಗಳು ಅವನು ಅಧ್ಯಯನವನ್ನು ಮಾಡಬೇಕು ಯಾವನ ಕ ಯಾವುದು ಇದೆಯೋ ಶಾಖೆ ಯಾವುದು ಇದೆಯೋ ಆ ವೇದದ ಶಾಖೆಯನ್ನಾದರೂ ಕೂಡ ಅವನು ಅಧ್ಯಯನ ಮಾಡಬೇಕು ಆ ಅಧ್ಯಯನ ಅದನ್ನ ನಿತ್ಯವೂ ಮಾಡಬೇಕು ಹಾಗೆಯೇ ಅಧ್ಯಾಪನವನ್ನು ಮಾಡಿಸಬೇಕು ಶಿಷ್ಯರಿಗೆ ಆಗ ಹಾಗೆಯೇ ಯಜನ ಯಾಜನ ಯಜ್ಞಾದಿ ಕರ್ಮಗಳನ್ನು ಮಾಡಬೇಕು ಯಜ್ಞಾದಿ ಕರ್ಮಗಳನ್ನು ಮಾಡಿಸಲೂ ಬೇಕು ದಾನ ಪ್ರತಿಗ್ರಹ ದಾನವನ್ನು ಕೊಡಬೇಕು ಪ್ರತಿಗ್ರಹವನ್ನು ಸ್ವೀಕಾರವನ್ನು ಮಾಡಬೇಕು ಸ್ವೀಕಾರ ಮಾಡಿದ್ದನ್ನು ಮತ್ತೆ ದಾನ ಮಾಡಬೇಕು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ದಾನವನ್ನು ಮಾಡಬೇಕು ಹೀಗೆ ಈ ಕರ್ಮಗಳೇನಿದೆ ಈ ಷಟ್ಕರ್ಮಗಳು ಬ್ರಾಹ್ಮಣನಿಗೆ ನಿತ್ಯ ಕರ್ಮಗಳು ಹಾಗೆಯೇ ಕ್ಷತ್ರಿಯರಿಗೆ ವೈಶ್ಯರಿಗೆ ಪ್ರತಿಯೊಂದಕ್ಕೂ ಕೂಡ ಮನುಸ್ಮೃತಿಯಲ್ಲಿ ಅವರದೇ ಆಗಿರ್ತಕ್ಕಂಥ ಕರ್ತವ್ಯಗಳನ್ನು ಹೇಳಿದೆ ಇವೆಲ್ಲವೂ ಕೂಡ ನಿತ್ಯವು ನೈಮಿತ್ತಿಕವಾಗಿರ್ತಕ್ಕಂಥದ್ದು ಆಯಾ ಸಂದರ್ಭಕ್ಕೆ ಬರ್ತಕ್ಕಂಥದ್ದು ಅಂತಹ ನಿತ್ಯನೈಮಿತ್ತಿಕಾನ್ಯಿ ನಿತ್ಯಮ್ಯಹ ಕುರುತೆ ಭಕ್ತಿಯ ವಿತ್ತ ಶಾಠ್ಯ ವಿವರ್ಜಿತ ಕೈ ಹಣ ಇರ್ತಕ್ಕಂಥದ್ದನ್ನು ಷಡ ಮೋಸ ಮಾಡದೆ ನಮಗಿರ್ತಕ್ಕಂಥ ಶಕ್ತಿಗೆ ಲೋಪವಿಲ್ಲದ ಹಾಗೆ ಶಕ್ತಿಗೆ ಮೀರಲೂಬಾರ್ದು ಶಕ್ತಿ ಲೋಪವೂ ಆಗಬಾರ್ದು ಹಾಗೆ ಯಥಾಶಕ್ತಿ ಅಂತ ಹೇಳಿ ಆ ಕೆಲ ಕರ್ಮಗಳನ್ನು ಮಾಡ್ತಕ್ಕ ಮಾಡ್ಬೋದು ಮಾಡ್ತಾನೆ ಭಕ್ತನಾಗಿರ್ತಕ್ಕಂಥವನು ಈ ಎಲ್ಲ ಕರ್ಮಗಳನ್ನು ಕೂಡ ಅರ್ ಪರಮಾತ್ಮಾರ್ಪಣ ಬುದ್ಧಿಯಿಂದ ಮಾಡ್ತಾನೆ ಅದರಿಂದ ಮಧು ಮಧುತ್ಸವ ದೃಕ್ಷಾಚ ಮಧುತ್ಸವ ಕೃತಿ ಪರಮಾತ್ಮನ ಉತ್ಸವಾದಿಗಳನ್ನು ಕೂಡ ಮಾಡ್ತಾರೆ ಜಾಯತೆ ನೀತ ಮದನ ಉಚ್ ಉಚ್ಚೈರ್ ಗೌರಿ ಗಾಯಂಶ್ಚ ನಾಮಿ ಮೀಗಲು ನೃತ್ಯತಿ ಅತ್ಯಂತ ಭಕ್ತನಾಗಿರ್ತಕ್ಕಂಥವನು ಇಂತಹ ಉತ್ಸವಾದಿ ಸಂದರ್ಭಗಳಲ್ಲಿ ದೇವರ ನಾಮವನ್ನು ಹಾಡಿಕೊಂಡು ಕುಣಿಯೋದಕ್ಕೆ ಶುರು ಮಾಡ್ತಾನಂತೆ ಅವನ ಮೈ ಮೇಲೆ ಭಾನವೇ ಇರೋದಿಲ್ಲ ನಮ್ಮ ಇದರ ಸ್ವಾಮಿಗಳು ಚಳ್ಳಕೆರೆ ಸ್ವಾಮಿಗಳು ಹಾಗೆಯೇ ಇದನ್ನು ಕೊಡ ನೃತ್ಯವನ್ನು ಮಾಡ್ತಾ ಇದ್ರಂತೆ ಪರಮಾತ್ಮ ದೇನ ಮಾಡಿಕೊಂಡು ಯಾರೋ ಆ ಮೂವಲ್ಲೆಲ್ಲಿ ಕೂತಿದ್ದವರಿಬ್ಬರು ಹೆಂಗಸ್ರು ಮಾತಾಡ್ಕೊಳ್ತಾ ಇದ್ದರು ಏನು ಒಳ್ಳೆಯ ಬೀದಿನಲ್ಲಿ ಹೀಗೆ ಕುಣ್ಕೊಂಡು ಹೋಗ್ತಾರಲ್ಲ ಒಳ್ಳೆ ಸ್ವಲ್ಪನಾದ್ರೂ ನಾಚಿಕೆ ಬೇಡವೆ ಅಂತ ಹೇಳಿ ಅದು ಅವ್ರಿಗೆ ಹೇಗೆ ಗೊತ್ತಾಯಿತೋ ಗೊತ್ತಿಲ್ಲ ಸುಮ್ಮನೆ ಹಾಗೆ ಬಂದ್ಬಿಟ್ಟು ಅವ್ರ ಹತ್ರ ಬಂದ್ಬಿಟ್ಟು ನೀನು ಕುಣಿ ನೀನು ಯಾವತ್ತ ಸುಮ್ಮನೆ ಕೂತಿದ್ದೀಯಾ ನನ್ನ ಜೊತೆ ನನ್ನ ಜೊತೆಗೆ ನೀನು ಬಾ ನೀನು ಕುಣಿ ಅಂದ್ರಂತೆ ಅಂದರೆ ಆ ಒಂದು ಭಾವ ಅಂತಕ್ಕಂಥದ್ರಲ್ಲಿ ಮೈ ಮರೆತು ಪರಮಾತ್ಮದಲ್ಲಿಯೇ ಲೀನವಾಗಿ ಅವಳ ಆ ಒಂದು ಗೀತವನ್ನು ಮಾಡ್ತಾ ಮಾಡೋದ್ರಲ್ಲಿ ಪೂರ್ತಿ ತನ್ನನ್ನು ತಾನು ಮರೀತಾ ಇರತಕ್ಕಂಥದ್ದೇನಿದೆ ನಾಮಿಕ್ ಜೋ ನಾಮವನ್ನು ಜೋರಾಗಿ ಹೇಳ್ತಕ್ಕಂಥದ್ದು ಕಾಡಿ ಕುಣಿತಕ್ಕಂಥದ್ದು ಅದು ಅಹಂಕಾರಾದಿರಹಿತ ಅಲ್ಲಿ ಅಹಂಕಾರ ನಾನು ಅಂತಕ್ಕಂಥ ಭಾವವೇ ಮರೆಯಾಗಿರುತ್ತೆ ಅಂತಹ ಭಾವ ಅಂತಕ್ಕಂಥದ್ದು ದೇಹ ತಾದಾತ್ಮ್ಯ ವರ್ಜಿತ ಅಲ್ಲಿ ದೇಹ ಭಾನ ಅಂತಕ್ಕಂಥದ್ದೇ ಇರೋದಿಲ್ಲ ಅಂತಹ ಒಂದು ದೇಹ ಅಂತಕ್ಕ ದೇಹ ನಾನು ಅಂತಕ್ಕಂಥ ಭಾವ ಸಂಪೂರ್ಣವಾಗಿ ಮಾಶವಾಗಿ ನಾನೇ ಆ ಸ್ವರೂಪ ಅಂತಕ್ಕಂಥ ಏನಿದೆ ಆ ಅಲ್ಲಿ ಆ ಒಂದು ಸ್ಥಿತಿಯನ್ನು ತಲುಪ್ತಕ್ಕಂಥದ್ದು ಪರಾಭಕ್ತಿ ಅಂತಹ ಶ್ರೇಷ್ಠವಾಗಿರ್ತಕ್ಕಂಥ ಮತ್ತು ಪ್ರಾರಬ್ಧೇನ ಯಥಾ ಎಚ್ಚ ಕ್ರಿಯೆಚೇ ತತ್ತಥಾ ಭವೇದು ಅಂತಹವನಿಗೂ ಕೂಡ ಕೆಲವು ಸಲ ಏನೇನೋ ಕಷ್ಟಗಳು ಬರುತ್ತೆ ಅಥವಾ ಅನಾರೋಗ್ಯ ಉಂಟಾಗುತ್ತೆ ರಾಮಕೃಷ್ಣ ಪರಮಹಂಸರಿಗೆ ಗಂಟಲಿನ ಕ್ಯಾನ್ಸರೇ ಬಂತು ಹಾಗಾದರೆ ಮಾಡೋದರಿಂದ ಏನು ಪ್ರಯೋಜನ ಅಂತ ಕೇಳಿದ್ರೆ ಪ್ರಾರಬ್ಧೇನ ಯಥಾ ಎಚ್ಚ ಕ್ರಿಯತೆ ತತ್ತಥಾ ಭವಯತ್ ಪ್ರಾರಬ್ಧ ಅಂತಕ್ಕಂಥದ್ದು ಹೇಗೆ ಬರಬೇಕೋ ಅದು ಹಾಗೆ ಬರುತ್ತೆ ಅದು ದೇಹ ಅನುಭವಿಸ್ತಕ್ಕಂಥದ್ದೇ ಹೊರತು ಅವರ ಮನಸ್ಸಿಗೂ ಅದಕ್ಕೂ ಯಾವ ಸಂಬಂಧವೂ ಇರೋದಿಲ್ಲ ಅವ್ರ ದೇಹವನ್ನು ತಮ್ಮದು ಅಂತ ಕೂಡ ಭಾವಿಸಿಕೊಂಡು ಇರೋದಿಲ್ಲ ದೇಹ ಅಂತಕ್ಕಂಥದ್ದು ಅದು ಏನನ್ನೋ ಪಡೆದುಕೊಂಡು ಬಂದಿರುತ್ತೆ ನಾವು ಈ ಜನ್ಮಕ್ಕೆ ಬರುವ ಸಂದರ್ಭದಲ್ಲಿ ನಮ್ಮ ಸಂಚಿತವಾಗಿರ್ತಕ್ಕಂಥ ಕರ್ಮದಲ್ಲಿ ಎಷ್ಟನ್ನೋ ಈ ಜನ್ಮದಲ್ಲಿ ನೀನು ಉಪಯೋಗಿಸ್ ಭೋಗಿಸಬೇಕು ಅಂತ ಹೇಳಿ ಹಣೆಯ ಮೇಲೆ ಬರೆದು ಕಳಿಸ್ಬಿಟ್ಟಿರ್ತಾರೆ ಅದಷ್ಟನ್ನು ನಾವು ಈ ಜನ್ಮದಲ್ಲಿ ಭೋಗಿಸಲೇಬೇಕು ಅದನ್ನು ಏನೂ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅದು ಪ್ರಾರಬ್ಧ ಅಂತಹ ಪ್ರಾರಬ್ಧ ಅಂತಕ್ಕಂಥ ತತ್ತದ ಭವೇತ್ ಅದು ಹಾಗೇ ಆಗುತ್ತೆ ಆದ್ದರಿಂದ ನಮೇ ಚಿಂತಾ ಅಸ್ತಿ ಅದರ ಚಿಂತೆ ನನಗಿಲ್ಲ ತತ್ರ ದೇಹ ಸಂರಕ್ಷಣಾ ಆದಿಶು ಈ ದೇಹದ ಸಂರಕ್ಷಣೆ ಅಂತಕ್ಕಂಥದ್ದನ್ನು ಮಾಡೋದಕ್ಕೆ ನನಗೇನು ಚಿಂತೆ ಇಲ್ಲ ಭಕ್ತನಾದವನನ್ನು ಯೋಗಕ್ಷೇಮಂ ವಹಾಮಿಹಂ ಅವನು ಹೇಳ್ತಾನೆ ಭಕ್ತನಾಗಿರ್ತಕ್ಕಂಥ ಯೋಗಕ್ಷೇಮ ನೋಡ್ಕೊಳ್ಳೋದು ಅವನಿದ್ದಾನೆ ಆದ್ದರಿಂದ ಇತಿ ಭಕ್ತಿಸ್ತು ಯಾ ಭೋಕ್ತ ಪರಾಭಕ್ತಿ ಉಳಿದದ್ದನ್ನೆಲ್ಲ ಎರಡೆರಡು ಸಾಲಿನಲ್ಲಿ ಹೇಳಿದ್ದರಲ್ಲೇ ದೇವಿ ಪರಾಭಕ್ತಿಯನ್ನು ಇಷ್ಟೊಂದು ವಿಸ್ತಾರವಾಗಿ ವರ್ಣನೆ ಮಾಡ್ತಾಳೆ ಇಷ್ಟೊಂದು ವಿಸ್ತಾರವಾಗಿ ವರ್ಣನೆ ಮಾಡಿ ಯಂ ದತಿರಿಕ್ತದಾಗಿ ಭಾವ್ಯತೆ ಇತ್ತ ಪರಾಕ್ತಿ ಯೋಧರ ತತ್ವ ತದೇವ ತಿನ್ಮಾತ್ರೆ ಆಗ ಅವನಿಗೆ ವಿಲ ಮದ್ರೂಪೇ ವಿಲಯೋ ಭವೆ ಅಂತಹವನಿಗೆ ಜ್ಞಾನ ಅಂತಕ್ಕಂಥದ್ದು ತಾನಾಗಿಯೇ ಉಂಟಾಗುತ್ತೆ ಅವನು ನನ್ನಲ್ಲಿಯೇ ಸೇರಿ ಹೋಗ್ತಾನೆ ನಾನೇ ಆಗಿಬಿಡ್ತಾನೆ ಅಂತಹ ಭಕ್ತಿ ಅಂತಕ್ಕಂಥದ್ದು ಪರಾಕಾಷ್ಠಾಭಕ್ತಿ ಸೈವ ಜ್ಞಾನ ಆ ಪರಾಭಕ್ತಿ ಏನಿದೆ ಅದೇ ಜ್ಞಾನಂ ಪ್ರಕೀರ್ತಿತಂ ಅದನ್ನೇ ಜ್ಞಾನ ವೈರಾಗ್ಯಸ್ಯ ಚ ಸೀಮಾ ಅದು ವೈರಾಗ್ಯದ ಸೀಮೆ ಅಂತಹ ಭಕ್ತಿ ಅಂತಕ್ಕಂಥದ್ದು ನಜಾಯತೆಯೇ ನಮಗ್ ಅಂತಹ ಭಕ್ತಿ ಅಂತಕ್ಕಂಥ ಭಕ್ತನಾಗಿರ್ತಕ್ಕಂಥವನಿಗೆ ಮತ್ತೆ ಪುನರ್ಜನ್ಮ ಅಂತಕ್ಕಂಥದ್ದು ಇಲ್ಲ ಅವನು ಮಮ ಛಿದ್ರೂಪಜ್ಞಾನ ಸಮ್ಯಕ್ ಭವೇತ್ ನನ್ನ ರೂಪವೇ ಆಗಿ ಆ ಛಿದ್ರೂಪವಾಗಿರ್ತಕ್ಕಂಥ ಜ್ಞಾನ ಅಂತಕ್ಕಂಥದ್ದನ್ನು ಪಡೆಯುತ್ತಾನೆ ತೇನ ಮುಕ್ತಃ ಸದೈವ ಅವನು ಸದಾಕಾಲವೂ ಮುಕ್ತನೆ ಮುಕ್ತನೇ ಅವನನ್ನು ಮುಕ್ತಿ ಅಂತಕ್ಕಂಥದ್ದು ಸದಾಕಾಲವೂ ಮುಕ್ತನೇ ಆಗಿರ್ತಾನೆ ಆದ್ದರಿಂದ ಮುಕ್ತಿಯನ್ನು ಚ ಅನ್ಯಥ ಇದಕ್ಕಿಂತ ಬೇರೆಯಾಗಿರ್ತಕ್ಕಂಥ ಮುಕ್ತಿ ಅಂತಕ್ಕಂಥದ್ದೇನೂ ಇಲ್ಲ ಆದ್ದರಿಂದ ಅವನು ಇಹೈವ ಯಸ್ಯ ಜ್ಞಾನಂ ಸ್ಯಾತ್ ಪ್ರತ್ಯಗ ಪ್ರತ್ಯಗಾತ್ಮನಃ ಅದು ಪ್ರತ್ಯೇಕ ಆತ್ಮನ ಜ್ಞಾನ ಅಂತಕ್ಕಂಥದ್ದನ್ನು ಅವನು ಪಡೀತಾನೆ ಅಂತಹವನ್ನ ತಸ್ಯ ಪ್ರಾಣ ವ್ರಜಂತಿನ ಅವನ ಪ್ರಾಣಗಳು ತಸ್ಯ ಪ್ರಾಣಾನ ಉತ್ಕ್ರಾಮಂತಿ ಅಂತ ಹೇಳಿ ಇದು ಬ್ರಹ್ಮಸೂತ್ರ ಭಾಷೆದಲ್ಲಿಯೂ ಬರ್ತಕ್ಕಂಥ ಅದು ಬೃಹಧಾರುಣಿಕ ಪುರುಷದಲ್ಲಿಯೂ ಕೂಡ ಬರುತ್ತೆ ಅವನ ಪ್ರಾಣ ಅಂತಕ್ಕಂಥದ್ದು ಹೋಗೋದೇ ಇಲ್ಲ ಪ್ರಾಣ ಅಂತಕ್ಕಂಥದ್ದು ಹೋಗೋದೇ ಇಲ್ಲ ಅಂತಂದರೆ ಹಾಗಾದರೆ ಅವನು ಬಜೆ ಕಲ್ಪಾಂತರವರೆಗೂ ಬದುಕಿಯೇ ಇರ್ತಾನೆ ಅಂತಂದರೆ ಇಲ್ಲಿ ಶರೀರದ ವಿಷಯವಾಗಿ ಹೇಳ್ತಾ ಇಲ್ಲ ಶರೀರ ಅಂತಕ್ಕಂಥದ್ದನ್ನು ಅವನು ಅಂತ ಹೇಳ್ತಾನೇ ಇಲ್ಲ ಆ ಒಂದು ಛಿದ್ರೂಪದಲ್ಲಿಯೇ ಅವನು ಇರೋದರಿಂದ ಅವನು ಅದರಲ್ಲಿಯೇ ಸೇರಿ ಹೋಗಿರ್ತಾನೆ ಛಿದ್ರೂಪಕ್ಕೆ ಯಾವಾಗ ಯಾವ ನಾ ನಾಶ ಅಂತಕ್ಕಂಥದ್ದು ಇಲ್ಲದೆ ಇರೋದರಿಂದ ಅವನಿಗೂ ಕೂಡ ನಾಶ ಅಂತಕ್ಕಂಥದ್ದು ಇಲ್ಲ ದಸ್ಯ ಪ್ರಾಣ ನವುತ್ಕ್ರಾಮಂತಿ ಅವನ ಪ್ರಾಣಗಳು ಹೋಗೋದೇ ಇಲ್ಲ ಇಲ್ಲಿಯೇ ಪರಮಾತ್ಮನಲ್ಲಿಯೇ ಸೇರಿ ಹೋಗುತ್ತೆ ಅಂತ ಹೇಳಿ ಬ್ರಹ್ಮೈವ ಸಂಸ್ಥದಾಪ್ನೋತಿ ಬ್ರಹ್ಮೈವ ಬ್ರಹ್ಮಭೇದ ಸಹ ಯಾರು ಬ್ರಹ್ಮವನ್ನು ಬ್ರಹ್ಮ ಸ್ವರೂಪದಲ್ಲಿಯೇ ತಿಳ್ಕೊಂಡಿರ್ತಾನೋ ಅವನು ಬ್ರಹ್ಮವೇ ಆಗ್ತಾನೆ ಅವನಲ್ಲಿ ಬೇರೆ ಅಂತಕ್ಕಂಥದ್ದು ಇಲ್ಲ ಅದಕ್ಕೊಂದು ಉದಾಹರಣೆ ಸಹಜವಾಗಿರ್ತಕ್ಕಂಥ ಇದು ಸಾಕಷ್ಟು ಸಲ ಉದ್ಯೋಗದಲ್ಲಿ ಬರ್ತಕ್ಕಂಥದ್ದು ಕಂಠಚಾಮೀಕರ ಸಮಜ್ಞ ಸಮಮಜ್ಞಾನಾತ್ ತಿರೋಹಿತಂ ಕತ್ತಿನಲ್ಲಿಯೇ ಹಾರ ಸರ ಅಂತಕ್ಕಂಥದ್ದು ಇದೆ ಅದು ಎಲ್ಲೋ ಒಳಗಡೆ ಸೇರ್ಕೊಂಡು ಬಿಟ್ಟಿದೆ ಸಿಕ್ಕಲಿಲ್ಲ ಹೀಗೆ ನೋಡಿಕೊಂಡಾಗ ಕೈ ಇಲ್ಲ ಕತ್ತಲ್ಲಿ ಹಾರ ಸರ ಇಲ್ಲ ಅನ್ನಿಸ್ಬಿಡ್ತು ಚಿನ್ನದ ಸರ ಅಷ್ಟೊಂದು ಬೇರೆ ಅದು ಆದ್ದರಿಂದ ಅದಕ್ಕಾಗಿ ಎಲ್ಲ ಕಡೆಯೂ ಹುಡುಕಿದ್ದಾಯಿತು ಮಲ್ಕೊಂಡು ಹಾಕಿ ಬಿದ್ದೋಗಿದ್ದೇನು ಅಂತ ಹಾಸಿಗೆ ಎಲ್ಲ ಒದರಿದ್ದಾಯಿತು ಸಂದಿಗೊಂದಿ ಮನೆಯೆಲ್ಲ ಗುಡಿಸಿ ಎಲ್ಲ ಮನೆ ಕ್ಲೀನ್ ಆಯಿತು ಎಲ್ಲವನ್ನೂ ಹುಡುಕಿದ್ದಾಯಿತು ಎಲ್ಲಿಯೂ ಸಿಕ್ಕಲಿಲ್ಲ ಅಳತಾಕೋತಿದ್ದಾಗ ಯಾರೋ ಬಂದು ಇದೇನಮ್ಮ ನಿನ್ನ ಕತ್ತಲ್ಲೇ ಇದೆಯಲ್ಲ ನೀನು ಇಷ್ಟನ್ನು ಹುಡುಕ್ತಾ ಇದ್ದೀಯಲ್ಲ ಅಂತಂದಾಗ ಅಷ್ಟು ಹೊತ್ತು ಇಲ್ಲ ಅಂತ ಹೇಳಿ ಇದ್ದಂಥ ದುಃಖ ಅಂತಕ್ಕಂಥದ್ದು ಒಂದೇ ಕ್ಷಣದಲ್ಲಿ ಜ್ಞಾನ ಗೊತ್ತ ಇದೇ ನನ್ನಲ್ಲಿಯೇ ಇದೆ ಅಂತ ಗೊತ್ತಾದ ತಕ್ಷಣ ಆ ಜ್ಞಾನ ಬಂದ ತಕ್ಷಣ ದುಃಖ ಅಂತಕ್ಕಂಥದ್ದು ಮರಿಯಾಗಿ ಆನಂದವೇ ಉಳ್ಕೊಳ್ಳುತ್ತೆ ಹಾಗೆ ಅದನ್ನು ಇಲ್ಲಿ ಸಾಮಾನ್ಯವಾಗಿ ಹೇಳ್ತಕ್ಕಂಥ ಉದಾಹರಣೆ ಇದು ಕಂಠಚಾಮೀಕರ ಸಮಮ ಅಜ್ಞಾನಾತು ತಿರೋಹಿತಂ ಅಜ್ಞಾನ ಅಂತಕ್ಕಂಥದ್ದು ನಾಶವಾಗುತ್ತೆ ಜ್ಞಾನಾದಜ್ಞಾನನಾಶೇನ ಲಬ್ಧಮೇವ ತೆ ಲಭ್ಯತೆ ಅದರಿಂದ ಜ್ಞಾನ ಅಂತಕ್ಕಂಥದ್ದು ಅಥವಾ ಈ ಸ್ವಸ್ವರೂಪ ಅಂತಕ್ಕಂಥದ್ದು ಎಲ್ಲಿಂದಲೋ ಬರುತ್ತೆ ಅಂತಕ್ಕಂಥದ್ದಲ್ಲ ಇತ್ತು ನನ್ನಲ್ಲಿಯೇ ಇತ್ತು ನನ್ನಲ್ಲಿಯೇ ಇದ್ದರೂ ಕೂಡ ಅದು ನನ್ನಲ್ಲಿದೆ ಅಂತಕ್ಕಂಥದ್ದು ನನಗೆ ಗೊತ್ತಿರಲಿಲ್ಲ ಆ ಗೊತ್ತಿಲ್ಲದೇ ಇರತಕ್ಕಂಥದ್ದು ಅಜ್ಞಾನವೇ ಹೊರತು ನನ್ನಲ್ಲಿ ಇಲ್ಲ ಅಂತಕ್ಕಂಥದ್ದಲ್ಲ ನನ್ನಲ್ಲಿ ಇಲ್ಲ ಅಂತ ಅಂದುಕೊಂಡು ನಾನು ದುಃಖ ಪಡ್ತಾ ಇದ್ದೆ ಆದರೆ ನನ್ನಲ್ಲಿಯೇ ಇದೆ ಅಂತ ಗೊತ್ತಾದ ಕೂಡಲೇ ಆ ದುಃಖ ಅಂತಕ್ಕಂಥದ್ದು ಮರೆಯಾಯಿತು ಆದ್ದರಿಂದ ಲಬ್ಧಮೇವ ಲಭ್ಯತೆ ಲಬ್ಧವೇ ಅದು ಇದೇ ನನ್ನ ಹತ್ರನೇ ಇದೆ ಅದನ್ನು ಮತ್ತೆ ಪಡೆದುಕೊಂಡ ಹಾಗಾಯಿತು ಆದ್ದರಿಂದ ಇದ್ದದ್ದನ್ನೇ ಮತ್ತೆ ಪಡ್ಕೊಂಡದ ಹೊರತು ಇಲ್ಲದ್ದು ಎಲ್ಲಿಂದಲೋ ಇಲ್ಲಿಗೆ ಬರೋದಿಲ್ಲ ವಿದಿತಂ ವಿದಿತ ವಿಧಿತಾಧನ್ಯನ್ ನಗೋತ್ತಮ ಉತ್ತಮಮ್ಮ ಆದ್ದರಿಂದ ಆ ವಿದಿತಾ ವಿಧಿತಾ ಅಂತಕ್ಕಂಥದ್ದಕ್ಕಿಂತ ಭಿನ್ನವಾಗಿರ್ತಕ್ಕಂಥದ್ದೇನಿದೆ ಅದೇ ನನ್ನ ಸ್ವರೂಪ ಅಂಥೇಳಿ ಯಥಾದರ್ಶೇ ತಥಾತ್ಮನೇ ಯಥಾ ಜಲೆ ತಥಾ ಪಿತೃಲೋಕೆ ಛಾಯಾತಪೌ ಯಥಾ ಸ್ವಚ್ಛೌ ವಿವಿಕ್ತೌ ತದ್ವದೇವ ಇದು ಬೇರೆ ಬೇರೆ ವಿಧಾನಗಳಿಂದ ಹೇಳ್ತಾರೆ ಕನ್ನಡಿಯಲ್ಲಿ ನೋಡ್ತಕ್ಕಂಥ ಸಸ್ವರೂಪ ಅಂತಕ್ಕಂಥದ್ದು ನನಗಿಂತ ಭಿನ್ನವಾಗಿರ್ಬೋದು ಆದರೆ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಅಸ್ತಿತ್ವ ಅಂತಕ್ಕಂಥದ್ದೇನೂ ಇಲ್ಲ ಪ್ರತಿಬಿಂಬಕ್ಕೆ ತನ್ನದೇ ಆಗಿರ್ತಕ್ಕಂಥ ಅಸ್ತಿತ್ವ ಅಂತಕ್ಕಂಥದ್ದೇನಿಲ್ಲ ಕನ್ನಡಿಯನ್ನು ತೆಗೆದ ತಕ್ಷಣ ಅದು ನನ್ನಲ್ಲೇ ಸೇರಿ ಹೋಗುತ್ತೆ ಹಾಗೆ ಹೀಗೆ ಎಷ್ಟೋ ಉದಾಹರಣೆಗಳನ್ನು ಕೊಡ್ತಾರೆ ಆ ಎಲ್ಲ ಉದಾಹರಣೆಗಳು ಹೇಳ್ತಕ್ಕಂಥದ್ದು ಕೂಡ ಜ್ಞಾನ ಅಂತಕ್ಕಂಥದ್ದು ಕೇವಲ ಅಜ್ಞಾನ ನಾಶವೇ ಹೊರತು ಹೊಸದಾಗಿ ಬರ್ತಕ್ಕಂಥದ್ದೇನೂ ಅಲ್ಲ ಹೊಸದಾಗಿ ತಿಳಿತಕ್ಕಂಥ ನಾವು ವ್ಯವಹಾರದಲ್ಲಿ ವಿಷಯಗಳನ್ನು ತಿಳಿದುಕೊಳ್ಳೋ ಹಾಗೆ ವಿಷಯಗಳನ್ನು ತಿಳಿದುಕೊಳ್ತಕ್ಕಂಥದ್ದೇನೂ ಅಲ್ಲ ಆ ಜ್ಞಾನ ಅಂತಕ್ಕಂಥದ್ದು ಆ ಸ್ವ ಸ್ವೈತ ಸ್ವರೂಪ ಅಂತಕ್ಕಂಥದ್ದು ಎಲ್ಲರಲ್ಲಿಯೂ ಎಲ್ಲ ಕಡೆಯಲ್ಲಿಯೂ ಇದೆ ಆದರೆ ಅದನ್ನು ತಿಳಿದುಕೊಳ್ತಕ್ಕಂಥವ್ರ ಸಂಖ್ಯೆ ಕಡಿಮೆ ತಿಳಿದುಕೊಳ್ಳದೆ ದುಃಖ ಪಡ್ತಕ್ಕಂಥವ್ರ ಸಂಖ್ಯೆಯೇ ಜಾಸ್ತಿ ದಾಸುಪರ್ಣ ವಿಜಾಸ ಕಾಯ ಆದ್ದರಿಂದ ಎರಡು ಹಕ್ಕಿಗಳು ಇದ್ದ ಹಾಗೆ ಒಂದು ಹಕ್ಕಿ ಏನನ್ನೂ ತಿನ್ನದೇ ಅನಷ್ಟನನ್ನು ಅಭಿಚಾಕಶೀತಿ ಅದನ್ನು ಏನು ತಿಂದು ಇನ್ನೊಂದು ಸುಖ ದುಃಖಗಳನ್ನು ಅನುಭವಿಸ್ತಾ ಜೀವಾತ್ಮ ಜೀವಾತ್ಮಸ್ವರೂಪವನ್ನಿರುತ್ತೆ ಅದು ಯಾವಾಗ ಆ ಆತ್ಮಸ್ವರೂಪವೇ ತಾನು ತಿಂದು ತಿಳಿದುಕೊಳ್ಳುತ್ತೋ ಆವಾಗ ವೀತಶೋಕ ಸುಖ ಅಂತಕ್ಕಂಥದ್ದು ಮರೆಯಾಗತ್ತೆ ಅಂಥೇಳಿ ಉಪನಿಷತ್ತಲ್ಲಿ ಹೇಳಿರ್ತಕ್ಕಂಥದ್ದನ್ನೇ ಬೇರೆ ಬೇರೆ ಉದಾಹರಣೆಗಳಿಂದ ಇಲ್ಲಿ ಹೇಳ್ತಾರೆ ಅದರಿಂದ ಸರಿ ಇಲ್ಲಿ ಇನ್ನೊಂದು ಪ್ರಶ್ನೆ ಇದು ಕೂಡ ಭಗವದ್ಗೀತೆಯಲ್ಲಿ ಇರತಕ್ಕಂಥದ್ದೇ ಇಲ್ಲಿ ಇಷ್ಟರ ಮಟ್ಟ ಭಕ್ತಿನ ಜ್ಞಾನ ಅಥವಾ ಭಕ್ತಿ ಅಂತಕ್ಕಂಥದ್ದು ನನಗೆ ಬರೋ ಮಧ್ಯಮಾಧಿಕಾರಗಳು ಅಂತ ಮೊದಲೇ ಹೇಳಿದ್ದಾನೆ ಮತ್ತು ನನಗೆ ಬರೋದಿಲ್ಲ ಅಂತ ಇಟ್ಕೊಳ್ಳೋಣ ಆವಾಗ ನನ್ನ ಗತಿ ಏನು ಅಂತ ಕೇಳಿದಾಗ ಇನ್ನು ಅದರಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತ ಹಾಗೆ ಶುಚೀನಾಂ ನಾಮ ಶ್ರೀಮತಾಂಗೆ ಹೇ ಭತ್ತಸ್ಸಿ ಜನ್ಮನಿ ಶುಚೀನಾಂ ಶ್ರೀಮತಾಂ ಶ್ರೀಮತಾಂಗೇ ಹೇ ಯೋಗ್ರಷ್ಟೋಭಿಜಾಯತೆ ಅಂತ ಹೇಳಿ ಅಲ್ಲಿ ಬರುತ್ತೆ ಯೋಗದಿಂದ ಭ್ರಷ್ಟನಾದವನು ಕೂಡ ನಹಿ ಕಲ್ಯಾಣ ಕೃಸ್ ಕಶ್ಚಿತ್ ದುರ್ಗತಿಂ ತಾತಗಚ್ಚತಿ ಒಳ್ಳೆಯದನ್ನು ಮಾಡಿರ್ತಕ್ಕಂಥವನು ಎಂದಿಗೂ ದುರ್ಗತಿಯನ್ನು ಹೊಂದೋದಿಲ್ಲ ಅವನು ಮುಂದಿನ ಜನ್ಮದಲ್ಲಿ ಶುಚೀನಾಂ ಶ್ರೀಮತಾಂ ಗೆಹೆ ಶುಚಿರಾಗಿರ್ತಕ್ಕಂಥ ಯೋಗಿಗಳು ಶ್ರೀಮತಾಂ ಅಂದರೆ ದುಡ್ಡಿನಲ್ಲಿ ಶ್ರೀಮಂತರಲ್ಲ ಕ ಸಂಸ್ಕಾರದಿಂದ ಶ್ರೀಮಂತರಾಗಿರ್ತಕ್ಕಂಥವರು ಸುಸಂಸ್ಕೃತರ ಮನೆಯಲ್ಲಿ ತಸ್ಯ ಜನ್ಮಿ ಕರೋತಿ ಸಾಧನಂ ಪಶ್ಚಾತ್ ಆದ್ದರಿಂದ ಅಲ್ಲಿಯೂ ಕೂಡ ಈ ಸಾಧನೆಯನ್ನು ಮುಂದುವರಿಸಿ ಜ್ಞಾನಂ ಜಾಯತೆ ಅವನಿಗೆ ಜ್ಞಾನ ಅಂತಕ್ಕಂಥದ್ದು ಉಂಟಾಗುತ್ತೆ ಇವತ್ತು ಈ ಜನ್ಮದಲ್ಲಿ ನಾನು ಇಷ್ಟೆಲ್ಲ ಮಾಡಿದ್ದೆ ಆಯಿತು ಸಾವಿನೊಂದಿಗೆ ಅದು ಮುಗಿದು ಹೋಯಿತು ಮತ್ತು ಮುಂದಿನ ಜನ್ಮದಲ್ಲಿ ಮತ್ತೆ ಮೊದಲಿಂದ ಪ್ರಾರಂಭ ಮಾಡಬೇಕೆಂದರೆ ಇಲ್ಲ ಹೇಳಿ ಧೈರ್ಯವನ್ನು ಕೊಡ್ತಾರೆ ಅದು ಅನೇಕ ರಾಜನ್ ಹೀಗೆ ಎಷ್ಟೋ ಜನ್ಮಗಳು ಸಾಧನೆಯನ್ನು ಮಾಡಿದ ನಂತರ ಆ ಸಾಧನೆಗೆ ಫಲ ಅಂತಕ್ಕಂಥದ್ದು ಸಿಗುತ್ತೆ ತತಃ ಸರ್ವಪ್ರಯತ್ನೇನ ಪ್ರಯತ್ನ ಜ್ಞಾನಾರ್ಥಂ ಯತ್ನಮಾಷ್ಟ್ರೆಯೇ ಆದ್ದರಿಂದ ಸರ್ವಪ್ರಯತ್ನ ಮಾಡಿ ಜ್ಞಾನಕ್ಕೆ ಪ್ರಯತ್ನವನ್ನು ಮಾಡಬೇಕು ಆ ಪ್ರಯತ್ನ ಅಂತಕ್ಕಂಥದ್ದು ಈ ಜನ್ಮದಲ್ಲಿ ಸಿದ್ಧಿಸದೇ ಇದ್ದರೂ ಕೂಡ ಕಾಲಾಂತರದಲ್ಲಿ ಜನ್ಮಾಂತರದಲ್ಲಿ ಖಂಡಿತ ಸಿದ್ಧಿಸುತ್ತೆ ಅಂತ ಹೇಳಿ ನೈಚೋ ಚೋ ನೋ ಚೇನ್ ಮಹಾನ್ ವಿನಾಶ ಈ ಜನ್ಮದಲ್ಲಿ ತಿಳಿದುಕೊಳ್ಳದೇ ಇದ್ದರೆ ತುಂಬ ವಿನಾಶ ಅಂತ ಹೇಳಿ ದೇವಿ ಹೇಳ್ತಾ ಇದ್ದಾಳೆ ಇದನ್ನೇ ವಿವೇಕ ಚೂಡಾವಣಿನಲ್ಲಿ ಆಚಾರ್ಯರು ಹೇಳ್ತಾರೆ ದರ ಜನ್ಮ ಅಂತಕ್ಕಂಥದ್ದೇ ದುರ್ಲಭ ಅದರಲ್ಲಿಯೂ ಬ್ರಾಹ್ಮಣ ಜನ್ಮ ಅಂತಕ್ಕಂಥದ್ದು ಇನ್ನೂ ದುರ್ಲಭ ಅದರ ವೇದಾಧ್ಯಯನ ಅಂತಕ್ಕಂಥದ್ದು ಮಾಡಿರ್ತಕ್ಕಂಥದ್ದು ಮತ್ತೂ ಶ್ರೇಷ್ಠ ಹಾಗೆ ಇಲ್ಲಿಯೂ ಕೂಡ ಅದನ್ನು ಹೇಳ್ತಾಳೆ ಆ ಅನ್ ಅಂತಹ ಸಂದರ್ಭದಲ್ಲಿ ಮನಸ್ಸು ಪರಮಾತ್ಮನ ವಿಷಯವನ್ನು ತಿಳಿದುಕೊಳ್ಬೇಕು ಅಂತಕ್ಕಂಥ ಯಾವ ಆ ಒಂದು ಬುದ್ಧಿ ಅಂತಕ್ಕಂಥದ್ದು ಹುಟ್ಟುತ್ತೋ ಅದು ಅತ್ಯಂತ ಅಪೂರ್ವವಾಗಿರ್ತಕ್ಕಂಥದ್ದು ಇಂತಹ ಎಷ್ಟೋ ಕೋಟಿ ಜನ್ಮ ಯಾವ್ಯಾವ ಜನ್ಮವನ್ನು ಪಡೆದಿದ್ದೋ ನಮಗೆ ಗೊತ್ತಿಲ್ಲ ಅಷ್ಟು ಜನ್ಮಗಳ ನಂತರ ಸಿಕ್ಕಿರ್ತಕ್ಕಂಥ ಅನೇಕ ಜನ್ಮ ಪುಣ್ಯಯಸ್ತು ಮೋಕ್ಷ ಇಚ್ಛಾ ಜಾಯತೆ ಈ ಮೋಕ್ಷದ ಇಚ್ಛೆ ಅಂತಕ್ಕಂಥದ್ದು ಸುತ್ತೋ ಅನೇಕ ಜನ್ಮದ ಪುಣ್ಯದಿಂದ ಸಿಗತಕ್ಕಂಥದ್ದು ಆವಾಗ ಮಾಡದೇ ಇದ್ದರೆ ನೋಚೇನ್ ಮಹಾವಿನಾಶ ಆಗಲೂ ನಾವು ಅದನ್ನು ಉಪಯೋಗಿಸ್ಕೊಳ್ತೇ ಇದ್ದರೆ ಅದು ಮಹಾವಿನಾಶ ಅಂತ ಹೇಳಿ ಈತಕ್ಕಂಥದ್ದು

ದೇಹವೂ ಕೂಡ ಸಹಕಾರ ನೀಡಬೇಕು ಆ ಸಹಕಾರ ನೀಡದೇ ಇದ್ದರೆ ಆಗೋದಿಲ್ಲ ಹಾಗೆ ಅನೇಕ ಜನ್ಮ ಪುಣ್ಯದಿಂದ ಇದೆಲ್ಲವೂ ಸಿಗುತ್ತೆ ಅದೆಲ್ಲವೂ ಸಿಕ್ಕಿರ್ತಕ್ಕಂಥ ಸಂದರ್ಭದಲ್ಲಿ ಅವುಗಳನ್ನ ಬಳಸಿಕೊಂಡು ಸಾಧನೆ ಸಫಲೋಪೇಯಂ ಸಾಧನೆಯನ್ನು ಸಫಲವನ್ನಾಗಿ ಮಾಡಿಕೊಳ್ಬೇಕು ಅದು ಇಲ್ಲದೇ ಇದ್ದರೆ ತಸ್ಯ ಜನ್ಮ ನಿರರ್ಥಕಂ ಆ ಜನ್ಮ ಅಂತಕ್ಕಂಥದ್ದು ನಿರರ್ಥಕವಾಗತ್ತೆ ಅಂಥೇಳಿ ತಸ್ಮಾದ್ ರಾಜನ್ ಯಥಾಶಕ್ತಿಯ ಜ್ಞಾನಾರ್ಥಂ ಯತ್ನಮಾಶ್ರಯೇತ್ ಆದ್ದರಿಂದ ಈ ಜನ್ಮದಲ್ಲಿ ದೇವಿಯ ಭಕ್ತಿಯನ್ನು ಪೂರ್ಣವಾಗಿ ಬಳಸಿಕೊಂಡು ಜ್ಞಾನಾರ್ಥವಾಗಿ ಪ್ರಯತ್ನವನ್ನು ಮಾಡಬೇಕು ಅಂಥೇಳಿ ಪದೇ ಆವಾಗ ಪದೇ ಪದೇ ಅಶ್ವಮೇಧಸ್ಯ ಫಲಮಾಪ್ನೋತಿ ನಿಶ್ಚಿತ ಅಲ್ಪವನ್ನು ಮಾಡಿದರೂ ಕೂಡ ಅಶ್ವಮೇಧದ ಫಲ ಫಲದಷ್ಟು ಸಿಕ್ಕತ್ತೆ ಅಂಥೇಳಿ ಘೃತಮಿವ ಪಯಸಿ ನಿಗೂಢಂ ಭೂತೆ ಭೂತೆ ವಸತಿ ವಿಜ್ಞಾನಂ ಸತತ ಮಧ್ಯಯಿತವ್ಯ ಹಾಲಿನಲ್ಲಿ ಬೆಣ್ಣೆ ಅಂತಕ್ಕಂಥದ್ದು ಹೇಗೆ ಗೂಢವಾಗಿ ಇರುತ್ತೋ ಹಾಗೆ ಈ ವಿಜ್ಞಾನ ಅಂತಕ್ಕಂಥದ್ದು ಗೂಢ ಅದನ್ನು ಶ್ರವಣ ಮನನ ಮಥನ ಮಥನವನ್ನೇ ಮಥನ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಮತ್ತೆ ಮತ್ತೆ ಮಾಡಿ ಅದರಿಂದ ಮನಸಾ ಮಂಥಾನ ಮನಸ್ಸಿನಿಂದ ಮಥನ ಮಾಡಿ ಮನನ ಮಾಡಿ ಜ್ಞಾನಂ ಲಬ್ಧ ಕೃತಾರ್ಥ ಸ್ಯಾತ್ ಜ್ಞಾನವನ್ನು ಪಡೆದು ಕೃತಾರ್ಥನಾಗಬೇಕು ಅಂಥೇಳಿ ಭಕ್ತಿಯೋಗ ಅಂತಕ್ಕಂಥದ್ದು ಅತ್ಯಂತ ಸುಲಭ ಇರುವಗಳಲ್ಲಿ ಸುಲಭವಾಗಿರ್ತಕ್ಕಂಥದ್ದು ಅತ್ಯಂತ ಸುಲಭ ಅಂತ ಹೇಳ್ತಕ್ಕಂಥದ್ದು ಅಲ್ಲ ಆದರೆ ಕರ್ಮಯೋಗ ಉಪಾಸನಾದಿಗಳು ಜ್ಞಾನಯೋಗಕ್ಕಿಂತಲೂ ಕೂಡ ಭಕ್ತಿಯೋಗ ಅಂತಕ್ಕಂಥದ್ದು ಸುಲಭವಾಗಿರ್ತಕ್ಕಂಥ ಆಚಾರ್ಯರು ಕೂಡ ವೈರಾಗ್ಯ ಇದರಲ್ಲಿ ಹೇಳ್ತಾರೆ ಸರ್ ಸರ್ವೇಷ್ ಸಿದ್ಧಾಂತ ಭಕ್ತಿಯೋಗಂ ಗರೀಯಸಿ ಅಂಥೇಳಿ ಆದ್ದರಿಂದ ಸರ್ ಮೋಕ್ಷ ಸಾಧನ ಸಾಮಗ್ರಿಯಂ ಭಕ್ತಿರೇವ ಗರೀಯಸಿ ಮೋಕ್ಷ ಸಾಧನ ಸಾಮಗ್ರಿಗಳಲ್ಲಿ ಭಕ್ತಿಯೇ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತಹ ಭಕ್ತಿಯೋಗವನ್ನು ದೇವಿ ಹೇಳಿ ಮುಂದಿನದರಲ್ಲಿ ತನ್ನ ಭಕ್ತಿಯನ್ನು ಯಾವ ಯಾವ ರೀತಿಯಲ್ಲಿ ಮಾಡ್ಬೋದು ಬ ಪೂಜಾದಿ ವಿಧಾನಗಳನ್ನು ಕೂಡ ಹೇಳ್ತಾಳೆ ಈ ಎಲ್ಲ ವಿಧಾನಗಳಿಂದ ಹೇಗೆ ಭಕ್ತಿಯನ್ನು ಮಾಡಬಹುದು ಅಂತ ಹೇಳ್ತಾಳೆ ಅದನ್ನು ನಾಳೆಗೆ ಮುಂದುವರಿಸಿ ಶ್ರೀ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಇವತ್ತು ಏಳನೆಯ ದಿನದ ಉಪನ್ಯಾಸ ಮಾಲಿಕೆಯನ್ನು ನಾವು ಎಲ್ಲರೂ ಕೇಳಿ ಪಾವನರಾಗಿದ್ದೀವಿ ಇಂದಿನ ಉಪನ್ಯಾಸದಲ್ಲಿ ಭಕ್ತಿ ಮಾರ್ಗದ ವಿಚಾರವಾಗಿ ಡಾಕ್ಟರ್ ಎಸ್ ಹೇಮಲತಾರವರು ನಮಗೆ ವಿಸ್ತಾರವಾಗಿ ತಿಳಿ ಹೇಳಿದ್ದಾರೆ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಸಹ ಭಕ್ತರು ಒಬ್ಬರು ಯಾವುದಾದ್ರೂ ಒಂದು ಮಾರ್ಗವನ್ನು ತಿಳಿಸಿ ಅಂತ ಕೇಳಿಕೊಂಡಾಗ ನೀವು ಭಗವದ್ಗೀತೆಯಲ್ಲಿ ಹನ್ನೆರಡನೇ ಅಧ್ಯಾಯವನ್ನು ನಿತ್ಯ ಪಾರಾಯಣ ಮಾಡಿ ಅಂತ ಅವ್ರಿಗೆ ಹೇಳಿ ಹೇಳಿರೋಂತಹ ಉಲ್ಲೇಖ ಒಂದು ಪುಸ್ತಕದಲ್ಲಿ ಓದಿದ್ದೆ ಅದನ್ನು ಅಂದರೆ ಭಕ್ತಿ ಮಾರ್ಗ ಈ ಕಲಿಯುಗದಲ್ಲಿ ನಾ ನಮ್ಮೆಲ್ಲರಿಗೂ ಸುಲಭವಾಗಿ ಎಟುಕುವಂತಹ ಮಾರ್ಗ ಅನ್ ಅನ್ನೋ ಒಂದು ದೃಷ್ಟಿಕೋನದಿಂದ ಗುರು ಹಿರಿಯರು ಇದನ್ನು ಈ ರೀತಿಯಾಗಿ ಉಪದೇಶವನ್ನು ಮಾಡಿದ್ದಾರೆ ಹಾಗೆಯೇ ಇವತ್ತು ಪರಾಭಕ್ತಿಯ ಬಗ್ಗೆ ಉಲ್ಲೇಖ ಮಾಡಿ ಶ್ರವಣಂ ಮತ್ತು ನಾಮಾನುಕೀರ್ತನಂ ಎಂಬತಕ್ಕಂತಹ ಎರಡು ಮಾಧ್ಯಮಗಳ ಉಲ್ಲೇಖ ಕೂಡ ಮಾಡಿದ್ರು ನಂಗೆ ಅವಾಗ ಅನಿಸ್ತಾ ಇತ್ತು ಅಂತಂದರೆ ಬಹುಶಃ ಆ ದೇವಿಯ ಒಂದು ಸಂಕಲ್ಪ ನಾವು ಈ ರೀತಿ ಕಾರ್ಯಕ್ರಮ ಮಾಡ್ತೀವಿ ಅಂತ ಶೃಂಗೇರಿಗೆ ಹೋದಾಗ ಸಂಧಿಧಾನಂಗಳವರು ಈ ಕಾರ್ಯಕ್ರಮದ ಪಟ್ಟಿಯನ್ನು ನೋಡಿ ಎಲ್ಲ ಒಳ್ಳೆಯದಾಗಲಿ ಅಂತ ಸಂಪೂರ್ಣವಾಗಿ ನಮಗೆ ಆಶೀರ್ವಾದವನ್ನು ಮಾಡಿದ್ರು ಅವರ ಒಂದು ಆಶೀರ್ವಾದದ ಬಲದಿಂದ ಇಷ್ಟು ಒಳ್ಳೆಯ ಒಂದು ಶ್ರವಣ ನಮಗೆ ದೇವಿ ಗೀತೆಯ ಮಹಾತ್ಮೆ ಬಗ್ಗೆ ಡಾಕ್ಟರ್ ಎಸ್ ಹೇಮಲತಾರವರಿಂದ ನಿತ್ಯ ಕೇಳುವಂತಹ ಒಂದು ಅವಕಾಶ ಸದವಕಾಶ ಮೂಡಿಬಂದಿದೆ ಅಂತ ನನ್ನ ನನ್ನಲ್ಲಿ ಉಂಟಾಗಿದ್ದು ಭಾವನೆ ಅದು ಹಾಗೆಯೇ ಅನ್ನೋ ಹಾಗೆ ಈ ಶರನ್ನವರಾತ್ರಿ ಮಹೋತ್ಸವದ ಮಂಗಳಮಯವಾದಂತಹ ದಿನಗಳಲ್ಲಿ ಪ್ರತಿನಿತ್ಯವೂ ಬಹಳ ಒಳ್ಳೆಯ ಸಂಗೀತ ಕಚೇರಿಗಳು ಆ ಮೂಲಕ ತನ್ಮೂಲಕ ದೇವಿಯ ಒಂದು ನಾದ ನಮನ ನಡೀತಾನೆ ಇದೆ ಇವೆಲ್ಲದಕ್ಕೂ ಆ ಗುರುಕೃಪೆಯೇ ಕಾರಣ ಅಂತ ನಾನು ಮತ್ತೆ ಅದನ್ನು ಉಲ್ಲೇಖ ಮಾಡಿ ಒಳ್ಳೆಯ ಒಂದು ವಿಚಾರಗಳನ್ನು ತಿಳಿಸಿಕೊಟ್ಟಂತಹ ಡಾಕ್ಟರ್ ಎಸ್ ಹೇಮಲತಾರವ್ರಿಗೆ ಶೃಂಗೇರಿ ಶಂಕರಮಠ ಮಲ್ಲೇಶ್ವರದ ವತಿಯಿಂದ ನಮ್ಮ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತಾಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ ಈಗ ಎಂದಿನಂತೆ ಒಂದು ಪುಟ್ಟ ವಿರಾಮ ಇರುತ್ತೆ ನಂತರ ಇವತ್ತು ಬಾಲ ಕಲಾವಿದರಿಂದ ಅಮೋಘವಾದಂತಹ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ನಡೆಯಲಿದೆ ಮಾಸ್ಟರ್ ಶ್ರೀಕಿರಣ್ ಜೋಶಿಯರ್ ಅವರು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಚೇರಿಯನ್ನು ನೀಡಲಿ ನೀಡಲಿದ್ದಾರೆ ಅವರಿಗೆ ಪಕ್ಕವಾದ್ಯ ಸಹಕಾರದಲ್ಲಿ ಕುಮಾರಿ ಮಹತಿ ಶ್ರೀಕಾಂತ್ ರವರು ವೈಲಿನ್ ಸಹಕಾರ ನೀಡಲಿದ್ದಾರೆ ಮಾಸ್ಟರ್ ಸುಧನ್ವಾ ಮೃದಂಗ ವಾದನದಲ್ಲಿ ಸಹಕಾರ ನೀಡಲಿದ್ದಾರೆ ಹಾಗೆಯೇ ಮಾಸ್ಟರ್ ಲಿಖಿತ್ ಅವರು ಮೋರ್ಸಿಂಗ್ ಸಹಕಾರವನ್ನು ನೀಡ್ತಾರೆ ತಾವೆಲ್ಲರೂ ಇನ್ನೊಂದು ಹತ್ತು ಹದಿನೈದು ನಿಮಿಷಗಳಲ್ಲಿ ಮತ್ತೆ ನಮ್ಮೊಟ್ಟಿಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸೋದಕ್ಕೆ ಆನ್ಲೈನ್ ಮೂಲಕ ಹಾಗೂ ಇಲ್ಲಿ ಸಹೃದಯರು ಸೇರಿದ್ದೀರಿ ಎಲ್ರಿಗೂ ಮತ್ತೊಮ್ಮೆ ವಿನಂತಿಸ್ಕೊಳ್ತೀನಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯನ್ನಾಗಿ ಮಾಡಬೇಕು ಅಂತ ಪ್ರಾರ್ಥನೆ ನಮಸ್ಕಾರ